ಹೇಳ್ರಿ ಸರ್. ಶಾಂತಿ ಬರೋದು ವೇರಿ ವೆರಿ ಗುಡ್. ಅಂದ್ರೆ ಸಿಟ್ಟು ತನ್ನವೇ ರೀ ಅದು ಅವ್ರಿಗೆ ಅಲ್ವರ. ಸೊ ಅವ್ರಿಗೆ ತೊಂದರೆಗಳಾಗೋದು ಅದರ. ಸೊ ಅದಕ್ಕೆ ಸಿಟ್ಟಿಂದ ಏನಪ್ಪ ತೊಂದರೆಗಳಿದೆ ಅಂತಂದ್ರೆ, ಒಂದು ಬಂದ್ಬಿಟ್ಟು ಏನ್ರಿ ಔಟ್ಸೈಡ್ ನಮ್ಮ ಒಂದು ಎನ್ವಿರಾನ್ಮೆಂಟು ಅಥವಾ ನಮ್ಗೆ ಯಾರೆಲ್ಲ ಸಂಬಂಧಿಕರಾಗಿದ್ದರೋ, ನಮ್ಮ ಜೊತೆಗೆ ಯಾರೆಲ್ಲ ಜೋಡಣೆ ಆಗಿದ್ದಾರೋ ಅವ್ರ ಮೇಲೆ ಆಯ್ತ ಪ್ರಭಾವಗಳು ಬೀಳ್ತಾರೆ. ಆಮೇಲೆ ನಮ್ಮಲ್ಲಿ ಏನ್ ಪ್ರಭಾವ ಬೀಳ್ತಾರೆ, ಕೋಪದಿಂದ ನಮ್ಮ ದೇಹದಲ್ಲಿ ಅಂದ್ರೆ ನಮ್ಗೇನಾರ ಒಂದು ಅಂಗಗಳಿಗೆ ಅಂದ್ರ ಏನೋ ಎಫೆಕ್ಟ್ ಆಗ್ತದ. ಬಿ ಪಿ ಶುಗರ್ ನೋಡ್ದ ಇವಾಗ ಕೋಪಗಳು ಬರ್ತಾರೆ. ಯಾರು ಬಂದ್ಬಿಟ್ಟು ಏನ್ರಿ ನಮ್ರತೆಯಿಂದ ಅಂದ್ರ ಕೋಪಗೊಂಡು ತಾಳ್ಮೆಯಿಂದ ಮಾತಾಡಿದ ಯಾರು ಇಲ್ಲ. ಕೋಪಗೊಳ್ಬೇಕಾರೆ ವಾಯ್ಸ್ ಏನಾಗ್ತದೆ ಅದರ ಜಾಸ್ತಿ ಆಗ್ತಾರೆ. ವಾಯ್ಸ್ ಜಾಸ್ತಿ ಆಗ್ತಾರೆ ಹಂಗೆ ಏನಂತ ನಮ್ಗೆ ಕೂಗಾಡೋದು, ತಲೆ ಮೇಲೆ ಪ್ರೆಷರು ಅಲ್ಲ ಇದೆಲ್ಲ ಮೇಲೆ ಏನ್ ಮಾಡ್ತೀರಿ ಎಕ್ಸ್ಪೀರಿಯನ್ಸ್ ಮಾಡಿತ್ತೆ ಅಂದ್ರೆ ಅವಾಗ ಏನಾಗ್ತೀರಿ ಅಂತಂದ್ರೆ ನಮ್ಮಲ್ಲಿ ಬಿ ಪಿ ಜಾಸ್ತಿ ಆಗ್ತಾರೆ. ಹೈ ಬಿ ಪಿ ಹೋಗ್ಬಿಟ್ರೆ ಸ್ಟ್ರೋಕ್ ಹೊಡ್ಬಿಡ್ತದೆ ಅದರ, ಇನ್ನೂ ಜಾಸ್ತಿ ಹೋಯ್ತಾರೆ ಮನುಷ್ಯ ಹೊಟ್ಟೆ ಹೋಗ್ಬಿಡ್ತಾನೆ ಅಲ್ವರ. ಸೊ ಇವೆಲ್ಲ ಸಾಧ್ಯತೆಗಳು ಏನಂದ್ರೆ ಕೋಪದ ಒಂದು ಎಫೆಕ್ಟ್ ಅದರ. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಕೋಪನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ರಿಂದ ಅನೇಕ ವಿಧವಾದಂತ ಆರ್ಗನ್ಸ್ ವರ್ಡ್ ಏನಾಗ್ತಂತೆ ಫೇಲ್ಯೂರ್. ಎಕ್ಸಾಂಪಲ್ ಲಿವರ್ ಸರಿಯಾಗಿ ಏನಾಗಲ್ಲಂತೆ ಫಂಕ್ಷನ್ ಮಾಡಲ್ಲ ಅಂತ ಹೇಳ್ತಾರೆ. ಅದರ ಅದಕ್ಕೆ ಕೋಪನ ಯಾವ ಇದಕ್ಕೆ ಕಂಪೇರ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಈ ಒಂದು ಕುಡಿತಾರೆ ಗೊತ್ತಾ, ಈ ಕುಡಿತಕ್ಕೆ ಈಕ್ವಲ್ ಆಗಿ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಕ್ಕಂದ್ರೆ ಅಲ್ಲಿಂದ ಆಗಂತ ಎಫೆಕ್ಟ್ಗಳು ನಮ್ಮ ಫಿಸಿಕಲ್ ಆಗಿ ನಮ್ಮ ದೇಹದಲ್ಲಿ ಆಗಂತ ಎಫೆಕ್ಟ್ ಆಲ್ಮೋಸ್ಟ್ ಏನಿದೆ ಸೇಮ್ ಆಗಿದೆ ಅಂತ ಅಂದ್ಬಿಟ್ಟು ಅಂದ್ರ. ಆಮೇಲೆ ಏನ್ರಿ ಈ ಒಂದು ಕೋಪದಲ್ಲಿ ಮನುಷ್ಯ ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವನ್ಗೇನಾಗಿರಲ್ಲ ಗೊತ್ತಿರಲ್ಲ ಅದರ. ಸೊ ಅದು ಒಂದು ಕೋಪದೇನ್ರಿ ಒಂದು ಎಫೆಕ್ಟ್ ಅದರ. ಆಮೇಲೆ ನೋಡ್ಬೇಕ್ರೆ ಈ ಕೋಪ ಅಂತ ಹೇಳ್ಬೇಕ್ರೆ ಇಂಗ್ಲಿಷ್ ಅಲ್ಲಿ ಬರೋಂತ ಸ್ಪೆಲ್ಲಿಂಗ್ ಏನಪ್ಪ ಅಂತಂದ್ರೆ, ಏನೋ ಯಾರು ಹೇಳ್ತೀರಾ ಹೇಳ್ರಿ ಸ್ಪೆಲ್ಲಿಂಗ್ ಹೇಳಿ ಸ್ಪೆಲ್ ಮಾಡಿ. ಎನ್ ಜಿ ಅದರ. ಅದಕ್ಕೆ ಸ್ಟಾರ್ಟಿಂಗ್ ಡಿ ಅಂತ ಹಾಕಿದ್ರೆ ಏನಾಯ್ತು ಡೇಂಜರ್ ಅಲ್ವರ. ಸೊ ಅದಕ್ಕೆ ಆಂಗರ್ ಈಸ್ ವೆರಿ ಡೇಂಜರ್ ಅಲ್ವರ. ಅದೇ ಆಂಗರ್ ಎನ್ ಜಿ ಇ ಆರ್ ಇದೆ ಅದರ ಲಾಸ್ಟ್ ಅಲ್ಲಿ ಆರ್ ತೆಗೆದ್ಬಿಡಿ ಎಲ್ಲಾಕಿ ಏನಾಯ್ತು ಏಂಜಲ್ ನೋಡ್ರ. ಸೊ ಏಂಜಲ್ಗೂ ಆಂಗಲ್ಗೂ ಏನ್ರಿ ಸಾರಿ ಆಂಗಲ್ ಅಂತೀನಿ ಏಂಜಲ್ಗೂ ಆಂಗರ್ಗೂ ಒಂದೇ ಒಂದು ಲೆಟರ್ ಡಿಫ್ರೆನ್ಸ್ ಸರ ನೋಡ್ರಿ. ಒಂದು ಲೆಟರ್ ಡಿಫ್ರೆನ್ಸ್ ಅಲ್ಲಿ ಎಷ್ಟೆಲ್ಲ ಒಂದು ಏನಾಗಿದೆ ಒಂದು ಮ್ಯಾಟ್ರ್ಗಳು ಅಡಗಿದೆ ಅಲ್ವರ. ಸರಿ ಇವಾಗ ಅನ್ಕಂಟ್ರೋಲ್ಡ್ ಆಂಗರ್ ಏನಂತಾರೆ ತೀವ್ರವಾಗಿ ಮನುಷ್ಯ ಕೋಪಗೊಂಡಾವಾಗ ಅವನಲ್ಲಿ ನೀವೇನಂದ್ರೆ ಅಬ್ಸರ್ವ್ ಮಾಡ್ಬೋದು ಏನು ಏನ ಒಂದ್ರೆ ಪ್ರಭಾವ ಬೀಳ್ಬೋದು ನಿಮ್ಗೆ ಏನಿಸ್ತದೆ? ಅಬ್ನಾರ್ಮಲ್ ಅಬ್ನಾರ್ಮಲ್ ಬಿಹೇವ್ ಮಾಡ್ತಾನೆ. ಗುಡ್. ನೆಕ್ಸ್ಟ್ ನಿಮ್ಗೆ ಯಾರಿಗೂ ಎಕ್ಸ್ಪೀರಿಯನ್ಸ್ ಇಲ್ವಾ? ಇವಾಗ ತೀವ್ರವಾಗಿ ಮನುಷ್ಯ ಕೋಪಗೊಂಡ್ರೆ ಅವನ ರಿಯಾಕ್ಷನ್ಗಳು ನಮ್ಗೆ ಕಣ್ಣಿಗೆ ಯಾವ ತರ ಕಾಣಿಸ್ತದೆ? ಮುಗದಲ್ಲಿ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ತದೆ. ಭಯವಾಗಿ ಭಯವಾಗಿ ಉಗ್ರವಾಗಿರ್ತಾರೆ. ಉಗ್ರವಾಗಿರ್ತಾರೆ. ವೆರಿ ಗುಡ್. ಆಮೇಲೆ ಕಿರಿಸ್ತಾರೆ ಅದರ. ಅವ್ರು ಮಾತಾಡೋದು ಏನಾದ್ರು ಒಂದು ಒಂದು ಕಂಟ್ರೋಲ್ ಇರ್ತದ? ಮಾತಾಡೋದು ಇಷ್ಟ ಬಂದಿಗೆ ಏನಂತಾರೆ ಬಾಯಿಗೆ ಬಂದಿದ್ದೆಲ್ಲ ಏನ್ ಮಾಡ್ತಿರ್ತಾರೆ ಅಲ್ಲಿ ಮಾತಾಡ್ತಿರ್ತಾರೆ. ಕೈಗೆ ಬಂದು ಬಿಸಾಕ್ತಾರೆ ಹಂಗಾರೆ ಎಷ್ಟು ಇದ್ರೆ ಅದರ ಕೈಗೆ ಬಂದಿ ಎಲ್ಲ ಬಿಸಾಕ್ತಾರೆ ಅದು. ಓಕೆ, ಇವೆಲ್ಲ ಎಕ್ಸ್ಪೀರಿಯನ್ಸಸ್ಗಳು ಅಲ್ವರ. ಆಮೇಲೆ ನೋಡ್ಬೇಕಾರೆ ಏನ್ರಿ ಒಂದು ಅವ್ರು ಮಾತಾಡೋಂಥ ಪದಗಳು ಹೆಂಗಿರ್ತದೆ ಅಂದ್ರೆ ಒಂದು ಜನರಲ್ ಆಗಿ ಒಂದು ಸೆನ್ಸ್ಫುಲ್ ಆಗಿ ಮಾತಾಡೋಂಥ ಒಂದು ಟರ್ಮ್ಸ್ ಏನಾಗಿರಲ್ಲ ಅದು ಇರೋದಿಲ್ಲ ಅಲ್ವರ. ಆಮೇಲೆ ಏನ್ರಿ ಈ ತರ ಒಂದು ರಿಯಾಕ್ಷನ್ಸ್ ನಾವೇನ್ ಮಾಡ್ತೀವಿ ನೋಡ್ತೀರಿ. ಸರಿ, ಇವಾಗ ಅಪೋಸ್ಟಲ್ ಪೌಲ್ ಹೇಳೋಂಥ ಮಾತಲ್ಲಿ ಇಲ್ಲಿ ಈ ಪದದ ಅರ್ಥ ಖಂಡಿತವಾಗೂ ಅಪೋಸ್ಟಲ್ ಪೌಲ್ ನೀವು ಕೋಪಗೊಳ್ಳಿ ಅಂತ ಹೇಳ್ತಾ ಇದ್ದಾರಾ ಅಂತಂದ್ರೆ ಖಂಡಿತವಾಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದೇ ಅಪೋಸ್ಟಲ್ ಪೌಲ್ ಗಲಾತಿರುವಂತ ಪತ್ರಿಕೆಯಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ ಪವಿತ್ರ ಆತ್ಮನ ಫಲಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆಮೇಲೆ ಅದೇ ತರ ಏನ್ರಿ ಒಂದು ಮಾಂಸದವಾದಂತ ಒಂದು ಫಲಗಳು ಕೂಡ ಏನ್ ಹೇಳ್ತಾರೆ ದ ಫ್ರೂಟ್ಸ್ ಆಫ್ ದ ಫ್ಲೆಶ್ ಅಂತ ಕೂಡ ಏನ್ ಮಾಡ್ತಾರೆ ಗಲಾತಿಯರ ಐದನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಇವಾಗ ಅಲ್ಲಿ ಮಾಂಸದ ಒಂದು ಫಲಗಳು ಅಂತ ಹೇಳ್ಬೇಕ್ರೆ ಅದರಲ್ಲಿ ಕೋಪ, ದ್ವೇಷ, ಕ್ರೋಧ ಅಂತ ಏನಾಗ್ತಾರೆ ಇವೆಲ್ಲ ಇವ ಸಿಟ್ಟು ಅಂತ ಬರ್ತಾರೆ. ಹಂಗಿರ್ಬೇಕ್ರೆ ಅಪೋಸ್ಟಲ್ ಪೌಲ್ ನೀವು ಸಿಟ್ಟುಕೊಳ್ಳಿ ಪರವಾಗಿಲ್ಲ, ಆದ್ರೆ ನೀವೇನ್ ಮಾಡಕ್ ಹೋಗ್ಬಿಡಿ ಪಾಪ ಮಾಡ್ಬಿಡಿ ಅಂತಂತ ಹೇಳ್ಬೇಕಾರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಾಗಿರ್ಬೇಕು? ಡೆಫಿನೆಟ್ ಆಗಿ ಇರ್ಬೇಕು ಅಲ್ವರ. ಸರಿ, ಹಂಗಾರೆ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ ಇನ್ನೊಂದ್ಸರಿ ವಚನ ಓದ ನೋಡಿದ್ದೀನಿ. ಎಫೆಸ್ಯರ್ ಬಂದ ಪತ್ರಿಕೆ 4:26 ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಇಲ್ಲಿ ಅದರ ಎಕ್ಸ್ಪ್ಲನೇಷನ್ ಅಪೋಸ್ಟಲ್ ಪೌಲ್ ಮುಂದಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಏನಂದ್ರೆ ಕೋಪ ಮಾಡೋ ಸರಿ ಪಾಪ ಮಾಡಕ್ ಹೋಗ್ಬೇಡಿ. ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ನಿಮ್ಮ ಸಿಟ್ಟು ಏನಾಗ್ಲಿ ಕ್ಷಣಿಕವಾಗಿರ್ಲಿ, ಏನ್ ಹೇಳ್ತಾರೆ ಸೂರ್ಯ ಮುಳುಗದೊಳಗಡೆ ನಿಮ್ಮ ಒಂದು ಕೋಪ ಏನಾಗ್ಲಿ ತೀರ್ಲಿ ಅಂತ ಹೇಳ್ತಾರೆ. ಸೂರ್ಯ ಮುಳುಗದೊಳಗಡೆ
ನಮ್ಮ ಕೋಪನ ಹೆಂಗ್ ತೀರ್ಸ್ಕೊಳೋದು? ಕೋಪ ಇರ್ತಾರ ಪಾಪ, ಭಯಂಕರ ಒಬ್ಬರ ಮೇಲೆ ಕೋಪ ಇರ್ತಾರೆ. ಇವಾಗ ಅವ್ರ ಮೇಲೆ ಕೋಪ ತೀರ್ಸ್ಕೋಬೇಕು ಸಾಯಂಕಾಲ ಸೂರ್ಯ ಮುಳುಗೋಳಿಗೆ, ಏನ್ ಮಾಡಕ್ಕೋ ತೀರ್ಸ್ಕೋಬೇಕು. ಅದೇ ಮೀನಿಂಗ್ ಸಾಯಂಕಾಲ ಒಳಗೆ ಅವ್ರ ಕತೆ ಏನ್ ಮಾಡ್ಬೇಕು, ಏನೆಲ್ಲ ಅವ್ರಿಗೆ ಬೈಬೇಕು ಅಂತಿದ್ರು ಅಥವಾ ಏನೆಲ್ಲ ಜಗಳ ಮಾಡ್ಬೇಕು ಅಂತಿದ್ರಲ್ಲ, ಇಮ್ಮಿಡಿಯೇಟ್ ಆಗಿ ತಗೋ ಏನ್ ಮಾಡೋದು ಅವಾಗಿದ ಅವಾಗೆ ಮುಗಿಸ್ಬಿಡ್ಬೇಕು ಅಂತ ಅದೇ ಹೇಳ್ತಾರ. ಮತ್ತೆ ಇನ್ನತ್ರ ಸಮಾಧಾನ ಆಗಲ್ವಲ್ಲ. ಇವಾಗ ನಾವು ಸಮಾಧಾನ ಆಗ್ಬೇಕು ಅಂತಿರ್ತೀರಿ, ಅವ್ರ ಕೋಪ ಇಷ್ಟು ಆಗಲ್ಲ. ಅವಾಗ ಏನ್ ಮಾಡ್ಬೇಕು? ಹಾ, ಫರ್ಗಿವ್ ಅನ್ನೋದು. ಅದೇ ನಾವು ಫರ್ಗಿವ್ ಮಾಡ್ತೀರಿ, ಅವ್ರು ಫರ್ಗೆಟ್ ಆಗಲ್ವಲ್ಲ. ಅವಾಗ ಏನಾಗದು? ದೇವ್ರ ಗೊತ್ತು. ಗುಡ್ ಗುಡ್, ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಸರಿ, ಓಕೆ. ಇವಾಗ ಇಲ್ಲಿ ಸಾಯಂಕಾಲದೊಳಗಡೆ ನಿಮ್ಗೆ ಕೋಪ ಏನಾಗ್ಲಿ ತೀರ್ಲಿ ಅಂತಂದ್ರೆ ಅರ್ಥ ಏನಂಗಾರೆ. ಇವಾಗ ನಾವು ಇವಾಗ ಅಲ್ಲಿ ಹೇಳೋದು ಹೆಂಗೆ ಅಂದ್ರೆ, ಪಾಯಿಂಟು ನಮಗ್ ಕೋಪ ಇದೆ ಅಂತ ತಿಳ್ಕೊಳ್ಳಿ. ನಮ್ಮ ಕೋಪನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಯಂಕಾಲ ಒಳಗೆ ಏನ್ ಮಾಡ್ಬಿಡಿ ನೀವು, ತೀರಿಸ್ಬಿಡಿ ಅಂತ ಹೇಳ್ದಂಗೆ. ಸಾಯಂಕಾಲ ಒಳಗೆ ನಮ್ಮ ಕೋಪ ಅಂತ ತೀರಿಸ್ಬೇಕು ಅಂದ್ರೆ ನಾವು ಖಂಡಿತ ಆ ಸ್ಥಳ ಬಿಟ್ಟು ಹೋಗೋದ್ರಿಂದ ಅವಾಗ ನಾವೇನ್ ಮಾಡ್ಬೇಕನ್ನ ಅದ್ ಎಫರ್ಟ್ಸ್ ಹಾಕ್ಬೇಕು. ಅದ್ರ ಇವಾಗ ನೀವು ಸಿಸ್ಟರ್ ಹೇಳಿದ್ ಫರ್ಗಿವ್ ಅಂತಂದ್ಬಿಟ್ಟದ್ರ, ಫರ್ಗಿವ್ ಮಾಡ್ಬೇಕಾದ್ರೆ ಆ ಫರ್ಗಿವ್ನೆಸ್ ಅಂತ ಒಂದು ಎಫರ್ಟ್ ಯಾರು ಹಾಕ್ಬೇಕು? ನಾವು ಹಾಕ್ದಾವಾಗ ಏನಾಗದು ಅಲ್ಲಿ ಅಲ್ಲಿ ಪ್ರಯೋಜನ ಅಂದ್ಬಿಟ್ಟು ಆಗದ್ರ. ಹಂಗಾರೆ ಇಲ್ಲಿ ಅಪೋಸ್ಟಲ್ ಪೌಲ್ ಹೇಳ್ತಿರ್ಬೇಕಾರೆ ಏನ್ ಹೇಳ್ತಿದ್ರು ಅಂದ್ರೆ, ನಿಮ್ಗೆ ಎಷ್ಟೇ ಕೋಪ ಇದ್ರು ಸರಿ, ಆ ಕೋಪದ ಮೇಲೇನೆ ನೀವು ಏನ್ ಮಾಡಕ್ ಹೋಗ್ಬಿಡಿ, ಮೂರತ್ತು ಧ್ಯಾನ ಮಾಡ್ಕೊಂಡು ಅದೇ ಮೆಡಿಟೇಟ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಏನಾಗ್ತಾರಂದ್ರೆ, ಇದೇ ನಾವು ಧ್ಯಾನ ಮಾಡಿ ಮಾಡಿ ಅದೇ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾವಾಗ ಏನಾಗ್ತದೆ ಅಂದ್ರೆ, ನಮ್ಮಲ್ಲಿ ಕೋಪ ದ್ವೇಷ ಏನಾಗ್ತದೆ ಜಾಸ್ತಿ ಆಗ್ತದೆ ಅಲ್ವರ. ಆವತ್ತು ಬೆಳಿಗ್ಗೆ ಅಥವಾ ಏನೋ ಒಂದು ಕಾನ್ಸೆಪ್ಟ್ ಅಥವಾ ಏನೋ ಒಂದು ಮ್ಯಾಟರ್ ನಮ್ಗೆ ಬೆಳಿಗ್ಗೆ ಬಂತು ಅಂದ್ರೆ, ವಿತಿನ್ ಸಾಯಂಕಾಲ ಒಳಗಡೆ ಅದನ್ನೇನ್ ಮಾಡಕ್ಕೆ ನೀವು ಆ ಥಾಟ್ಸ್ಗಳನ್ನೆಲ್ಲ ಏನ್ ಮಾಡ್ಬಿಡಿ, ನೀವು ಬಿಟ್ಬಿಡಿ, ಎರೇಸ್ ಮಾಡ್ಬಿಡಿ. ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಏನಾಗ್ತದೆ ದ್ವೇಷ ತರ ಬೆಳೆದೇನಾಗ್ತದೆ, ಅವ್ರಂಗೆ ದೊಡ್ಡದಾಗಿ ಏನಾಗ್ಬಿಡ್ತದೆ, ಅಂದ್ರೆ ಕೆಟ್ಟತನಕ್ಕೆ ಏನಾಗ್ತದೆ ಅನ್ನ ಸೆಳ್ಕೊಂಡು ಹೋಗ್ತದೆ. ಅದಕ್ಕೆ ಸಾಯಂಕಾಲ ಒಳಗೆ ನೀವು ತೀರಿಸ್ಬಿಡಿ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ, ನಮ್ಮ ಕೋಪನೆಲ್ಲ ಬೇರೋ ಮೇಲೆ ಎಕ್ಸ್ಪ್ರೆಸ್ ಮಾಡ್ಬಿಡಿ ಅಂತಲ್ಲ. ಆ ಕೋಪ ಇನ್ನ ಅಧಿಕವಾಗಿ ಬೆಳೆದ ರೀತಿಲಿ ನಿಮ್ಮ ಕೈಯಲ್ಲಿ ಏನ್ ಸ್ಟೆಪ್ಸ್ ಹೋಗಕ್ ಆಗ್ತಾರೋ ದಯವಿಟ್ಟು ಏನ್ ಮಾಡಿದ್ನ ಅದನ್ನ ಮಾಡಿ ಅಂತ ಹೇಳ್ತಾರ. ಅವಾಗ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮಲ್ಲಿ ಕೋಪ ಬರೋಂತ ಒಂದು ಸಾಧ್ಯತೆಗಳು ಇದ್ದೇ ಇರ್ತಾರೆ, ಅದನ್ನ ತಡೆಗಟ್ಟಕ್ಕೆ ಯಾರ ಕೈಲಿ ಏನಿಲ್ಲ, ಸಾಧ್ಯ ಇಲ್ಲ. ಆದ್ರೆ ಆ ಕೋಪದಲ್ಲಿ ಮುಳುಗಿ ಪಾಪ ಮಾಡದ ರೀತಿಲಿ ತಡೆಯೋದಿಕ್ಕೆ ನಾವೇನ್ ಮಾಡ್ಬೇಕು, ಇವಾಗ ಎಫರ್ಟ್ಸ್ ಹಾಕ್ಬೇಕು. ಅದು ಎಷ್ಟು ಟೈಮ್ ಅಂತ ಅಂದ್ಬಿಟ್ರು ಅಂತಂದ್ರೆ, ಅಪೋಸ್ಟಲ್ ಬೆಳೆದ್ರೆ ಆ ದಿನದಲ್ಲಿ ಅವತ್ತಿಂದ ಏನ್ ಮಾಡಿ ನೀವು ಅವತ್ತೇ ನೀವು ಮುಗಿಸ್ಬಿಡಿ ಅಂತಂದ್ರು ಅಲ್ರ. ಸೊ ಅದಕ್ಕೆ ಈ ಪಾಯಿಂಟ್ ಕರೆಕ್ಟ್ ಆಗಿ ಅರ್ಥ ಇಟ್ಕೊಬೇಕು. ಮುಗಿಸ್ಬಿಡಿ ಅಂತಂದ್ರೆ ಬೇರೆ ತರ ಮುಗಿಸ್ಬಿಡೋದಲ್ಲ, ನಮ್ಮಲ್ಲಿರೋಂತ ಒಂದು ಕೆಟ್ಟತನ ಏನ್ ಮಾಡ್ಬೇಕು ಅವತ್ತ ಆವತ್ತಿಗೆ ಮುಕ್ತಾಯ ಇಟ್ಬಿಡ್ಬೇಕು. ಸರಿ, ಯಾಕೆ ಯಾಕೆ ಅವತ್ತಿನ ಅವತ್ತಿಗೆ ಇಡು ಅಂತ ಹೇಳ್ತಾರೆ ಅಂತಂದ್ರೆ, ಬೈಬಲ್ ಅಲ್ಲಿ ಇದಾಗಿದ ನಂತರ ಎಕ್ಸಾಂಪಲ್ಸ್ ನೋಡೋಣ. ಆದ್ರೆ ಒಂದು ಮುಖ್ಯವಾಗಿರುವಂತ ಒಂದು ಎಕ್ಸಾಂಪಲ್ ಇದೆ ಅದರ, ಯಾರು ಅಂತಂದ್ರೆ ಎಜೇಕಿಯಲ್ 28 ಬನ್ನಿ. ಸೇತಾನ್ ಬಗ್ಗೆ ನಮ್ಗೆ ಹೇಳ್ತಾರೆ ಅಲ್ಲಿ. ಅಲ್ಲಿಗೆ ಹೇಳ್ಬೇಕಾದ್ರೆ ಅದರಲ್ಲಿ ಒಂದು ಎಜೇಕಿಯಲ್ 28 ಅಧ್ಯಾಯದಲ್ಲಿ 16 ವಚನದಿಂದ ಓದ್ಕೊಂಡ್ಬನ್ನಿ. ಎಜೇಕಿಯಲ್ 28:16 ಬಲತ್ಕಾರವು ತುಂಬಿ ನೀನು ಪಾಪಿಯಾದಿ, ಆದ ಕಾರಣ ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲತ್ಕಾರವು ತುಂಬಿ ನೀನು ಪಾಪಿಯಾದಿ. ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯವನ್ನು ಹೊಲಸು ಮಾಡಿದಿ. ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯನ್ನು ಬರಮಾಡುವೆನು. ಅದು ನಿನ್ನನ್ನು ನುಂಗಿತು ನೋಡುವವರೆಲ್ಲರ ಕಣ್ಣೆದುರಿನಲ್ಲಿ ನಿನ್ನನ್ನು ಬೂದಿ ಮಾಡಿಬಿಟ್ಟೆನು. ಏನಪ್ಪ ಹೇಳ್ತಾರೆ ಅಂತಂತಂದ್ರೆ, ಏನ್ರಿ ನಿನ್ನ ಎಂತ ವ್ಯಾಪಾರ ಅಂತೆ, ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರ ತುಂಬಿ ನೀನ್ ಮಾಡಿದೆ, ನೀನು ಪಾಪಿ ಅದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಲೂಸಿಫರ್ ಏನ್ ಮಾಡ್ದೆ ಅಂತಂದ್ರೆ, ಒಂದು ಮಿತಿ ಇಲ್ಲದ ವ್ಯಾಪಾರ ಮಾಡದಂತೆ. ಸರಿ, ಲೂಸಿಫರ್ ಏನ್ ಬಿಸ್ನೆಸ್ ಮಾಡ್ದ, ಏನ ದೇವ್ರ ಏನ ಬಿಸ್ನೆಸ್ ಏನ ಇಟ್ಟಿದ್ರಾ ಅಂದ್ರೆ, ಏಸಕ್ಕೂ ಭೂಲೋಕ ಬರೋ ತನಕ ಫಾದರ್ಸ್ ಬಿಸ್ನೆಸ್ ಶುರು ಆಗಿಲ್ಲ ಬಿಡ್ರಿ. ಅದ್ರ ಹಂಗಿರ್ಬೇಕ್ರೆ ಲೂಸಿಫರ್ ಏನ್ ಬಿಸ್ನೆಸ್ ಮಾಡ್ದ ಮೊದಲು ಅವನು ಆರಂಭ ಮಾಡಿದ್ದ? ವ್ಯವಹಾರಸ್ಥ. ಏನ್ ವ್ಯವಹಾರ ಮಾಡ್ದ? ಕರೆಕ್ಟ್. ಎಸ್, ದೇವ್ರ ವಿರುದ್ಧವಾಗಿ ಏನ್ರಿ ತಲೆಯಲ್ಲಿ ಏನ್ ಮಾಡ್ದ ಯೋಚನೆಗಳು ಅಲ್ವರ ತುಂಬೋದಿಕ್ಕೆ ಅಲ್ವರ, ಅದನ್ನೇ ಏನ್ ಮಾಡಕ್ಕೆ ಯೋಚನೆ ಮಾಡಕ್ಕೆ ಶುರು ಮಾಡ್ದ. ದೇವ್ರ ಹಿಂಗೆ ದೇವ್ರ ಹಂಗೆ ಅಂತಂದ್ಬಿಟ್ಟು ದೇವ್ರ ಬಗ್ಗೆ ನೆಗೆಟಿವ್ ಆಗಿ ಏನ್ ಮಾಡ್ದ ಅಲ್ಲಿ ಯೋಚನೆ ಮಾಡಕ್ಕೆ ಶುರು ಮಾಡ್ದ ಅದ್ರ. ಅದಕ್ಕೆ ಈ ನೆಗೆಟಿವ್ ಆಗಿ ಯೋಚನೆ ಮಾಡಿದಂತ ವಿಚಾರಗಳು ಅಲ್ಲಿಗಲ್ಲೇ ಲೂಸಿಫರ್ ನಿನ್ಸ್ಬಿಡ್ತೀನಿ ಆಗಿರೋದ ಅಲ್ವರ. ಅದೇನಾದ್ರೆ ಮಿತಿ ಇಲ್ಲದ ವ್ಯಾಪಾರ ಅಂತ ಹೇಳ್ತಾರಲ್ಲ, ಅಂದ್ರೆ ಥಾಟ್ಸ್ ಬರೋದು ಸಹಜ. ಅರೆ ಅದ್ರಲ್ಲಿ ಥಿಂಕ್ ಮಾಡಕ್ಕೆ ಏನಾಗ್ಬಿಡ್ದ
ಹೋಗ್ಬಿಡ ಅದಕ್ಕೆ ಆ ವ್ಯಾಪಾರ ಹೆಂಗ ಬಿಡ್ತ ಮಿತಿಲ್ಲದನ ಆಗಿರೋದ್ರಿಂದ ತನ್ನಲ್ಲಿ ಏನ್ ಮಾಡಿದ್ರೆ ಏನ್ ತುಂಬಿಕೊಂಡಂತಾರೆ ಏನ್ ತುಂಬಿಕೊಂಡಂತವನ ಬಲಾತ್ಕಾರ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ ಬರ್ತಾರೆ ಏನ್ರಿ ಐ ಶಾಲ್ ಬ್ರಿಂಗ್ ಔಟ್ ಎ ಫೈರ್ ಫ್ರಮ್ ಇನ್ ಮಿಸ್ಟ್ ಆಫ್ ದಿ ಅಂಡ್ ಈ ಶಾಲ್ ಡಿವೋರ್ ದಿ ಅಂತ ಹೇಳ್ತಾ ಇದಾರೆ ಅಂದ್ರೆ ನಿನ್ನೊಳಗಿನ ಏನ್ ಮಾಡ್ತೀನಿ ಬೆಂಕಿನ ಬರ ಮಾಡ್ತೀನಿ ಅದರ ಅದಕ್ಕೆ ದ್ವೇಷ ಹಗೆತನ ಏನಾಗ್ಬಿಡ್ತಂದ್ರೆ ಭಯಂಕರ ಅಂತ ಕೋಪ ಯಾರ ಮೇಲೆ ಬರಕ್ ಶುರು ಆಯ್ತು ಇವಾಗ ದೇವ್ರ ಮೇಲೆ ಬರಕ್ಕೆ ಶುರು ಆಯ್ತು ಇದರಿಂದ ಏನ್ ಮಾಡ್ದಂತೆ ಅವನು ಪಾಪಿ ಆದಂತೆ ದೇವ್ರ ಏನ್ ಹೇಳ್ತಾರೆ ಅಂದ್ರೆ ಈ ಬೆಂಕಿ ನಾನು ಏನ್ ಮಾಡ್ತೀನಿ ನಿನ್ನೊಳಗಿಂದ ಬರ ಮಾಡ್ತೀನಿ ಅದರ ಅಂತಂತ ಹೇಳ್ತಾರೆ ಅಂದ್ರೆ ಈ ಪಾಪದ ಎಫೆಕ್ಟ್ ಹೆಂಗಪ್ಪ ಇದೆ ಅಂತಂದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಏನಾಗ್ತಿದೆ ಅಂದ್ರೆ ನಮ್ಮನ್ನೇ ಅದ ಏನ್ ಮಾಡ್ತಾರೆ ಅದು ನಾಶ ಮಾಡೋದು ತುಂಬಾ ಸಾಧ್ಯತೆಗಳು ಇದೆ ಸರಿ ಇವಾಗ ಏನ್ ಮಾಡೋಣ ಅಂದ್ರೆ ಬೈಬಲ್ ಅಲ್ಲಿ ಯಾರೋ ಕೋಪಗೊಳ್ಳಿರೋ ಎಕ್ಸಾಂಪಲ್ಸ್ ಏನ ಇದೆಯಾ ನಿಮ್ಗೆ ಯಾರೋ ಇದ್ದಾರಾ ವೆರಿ ಗುಡ್ ಕಾಯಿನ್ ಆಬೆಲ್ ಸೌಲನು ಮೊದಲನೇ ಕಾಯಿನ್ ಕಾಯಿನ್ ಏನ್ ಕೋಪಗೊಂಡ ಏನಾಯ್ತು ತಮ್ಮನ ಮೇಲೆ ಕೋಪಗೊಂಡ ಯಾಕೆ ಏನಾಯ್ತು ಎಸ್ ಅವನ ಕಾಣಿಕೆನ ದೇವ್ರೇ ಮಾಡಕ್ ಹೋಗಿಲ್ಲ ಅಲ್ಲಿ ಅಲ್ಲಿ ಮೆಚ್ಚುಗೆ ಮಾಡಿಲ್ಲ ಯಾಕೆ ನೋಡಿ ಅಂತೀನಿ ಓದನ ಯಾಕೆ ಅಂತ ಮೆಚ್ಚುಗೆ ಮಾಡಿಲ್ಲ ಆದಿಕಾಂಡ ನಾಲ್ಕನೇ ಅಧ್ಯಾಯ ಆದಿಕಾಂಡ ನಾಲ್ಕನೇ ಅಧ್ಯಾಯ ಮೂರನೇ ವಚನ ಮತ್ತೆ ಮೂರರಿಂದ ಆರು ಕಾಲಾನಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು ಯಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಿಂದ ಕಾಯಿನನು ಬಹು ಕೋಪಗೊಂಡನು ಅವನ ಮುಖವು ಕಳೆಗುಂದಿತು ಅವನು ಭಯಂಕರ ಕೋಪಗೊಂಡಂತೆ ಯಾಕೆ ಅಂದ್ರೆ ದೇವ್ರು ಯಾರ ಕಾಣಿಕೆಯನ್ನು ಅಕ್ಸೆಪ್ಟ್ ಮಾಡಿದ್ರು ಏನ್ರಿ ಆಬೆಲಿನ ಕಾಣಿಕೆನೇ ಮಾಡಿದ್ರು ಅಕ್ಸೆಪ್ಟ್ ಮಾಡಿದ್ರು ಕಾಯಿನ ಕಾಣಿಕೆನೇ ಮಾಡಿಲ್ಲ ಅಲ್ಲಿ ಅಕ್ಸೆಪ್ಟ್ ಮಾಡಿಲ್ಲ ಸರಿ ಏನಕ್ಕೆ ದೇವರು ಆಬೆಲ್ ಕಾಣಿಕೆ ಅಕ್ಸೆಪ್ಟ್ ಮಾಡಲಿಲ್ಲ ಸರಿ ಕಾಯಿನ ಏನಕ್ಕೆ ಅಕ್ಸೆಪ್ಟ್ ಮಾಡಲಿಲ್ಲ ಇನ್ನೇನ್ ಫುಲ್ ಕೊಡಕತ್ತದ ಇರೋದನ್ನ ಕೊಡ್ಬೇಕು ಹೇಳ್ರಿ ಏನ್ ಇರ್ಬೋದು ಮರಿಗಳನ್ನ ಕೊಟ್ಟ ಕುರಿಗಳನ್ನ ಕೊಟ್ಟ ಇನ್ನೊಂದ್ಸತಿ ಓದಿ ನೋಡೋಣ ಓದನ ಮೂರನೇ ವಚನ ಓದಿ ಇನ್ನೊಂದ್ಸತಿ ಅಂತೀನಿ ಹಾ ಓದ್ರಿ ಹೋದ ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಏನ್ರಿ ಕಾಣಿಕೆಯಾಗಿ ಸಮರ್ಪಿಸಿದಂತೆ ಅದರ ಆಮೇಲೆ ಏನ್ ಮಾಡ್ದಂತೆ ನಾಲ್ಕನೇ ವಚನ ನೋಡ್ರ ಚೊಚ್ಚಲ ಕುರಿ ಅನ್ನೋ ಕಾಣಿಕೆ ಕೊಟ್ಟಂತಂದ್ರ ಇಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಇವ್ರು ಕೊಟ್ಟಿರಂತ ಕಾಣಿಕೆಗಳಲ್ಲಿ ಶ್ರೇಷ್ಠವಾದದ್ದು ಯಾರು ಕೊಡ್ಬೇಕಾಯ್ತು ದೇವ್ರು ಕೊಡ್ಬೇಕಾಯ್ತು ಅಲ್ವರ ಆಬೆಲ್ ಅದನ್ನೇ ಮಾಡಿದ್ದು ಅಲ್ವರ ಸೊ ಕಾಯಿನ ಏನ್ ಮಾಡಕ್ ಹೋಗಿಲ್ಲ ಇದು ಮಾಡಕ್ ಹೋಗಿಲ್ಲ ಅದಕ್ಕೆ ದೇವ್ರು ಇವನ್ ಕಾಣಿಕೆನೇ ಮಾಡಿಲ್ಲ ಅಕ್ಸೆಪ್ಟ್ ಮಾಡ್ಲಿಲ್ಲ ಅದಕ್ಕೆ ಯಾರು ಕೋಪಗೊಂಡ ಕಾಯಿನ್ ಅದಕ್ಕೆ ದೇವ್ರ ಏನು ಉತ್ತರ ಕೊಡ್ತಾರೆ ನೀನ್ ಯಾಕಪ್ಪ ಕೋಪಗೊಂಡಿದ್ಯಾ ನೀನ್ ಒಳ್ಳೇದ್ ಮಾಡಿದ್ರೆ ನಿನ್ ಕಾಣಿಕೆನೇ ಮಾಡಿಲ್ಲ ದೇವ್ರ ಅಕ್ಸೆಪ್ಟ್ ಮಾಡೋದಿಲ್ವಾ ಅಂತಂತ ಹೇಳ್ತಾರೆ ಅಲ್ವರ ಅದಕ್ಕೆ ನೋಡಿ ಅಂತೀನಿ ಎಲ್ಲ ಹೇಳ್ತಾರೆ ಹಂಗೆ ಮುಂದಕ್ಕೆ ಓದಿಂತೀನಿ ಆರನೇ ವಚನ ಆಮೇಲೆ ಏಳು ಮತ್ತೆ ಎಂಟು ಯಾಕೆ ಬುಗ್ಗಿತ್ತು ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೇ ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಕೊಂಚಿಕೊಂಡಿರುವುದು ಬಾಗಿಲಲ್ಲಿ ಏತರಂತೆ ಹೊಂಚು ಹಾಕೊಂಡು ಕಾಯ್ತಾ ಇದೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಪಾಪ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ದೇವ್ರು ಹೇಳ್ತಾರೆ ಪಾಪ ಏನ್ ಮಾಡ್ತಾ ಇದೆ ಒಂದು ಪಾಪದ ರೂಪದಲ್ಲಿ ಎಂತ ಡೋರ್ ಹತ್ರ ಕಾಯ್ತಾ ಇದೆ ಹೊಂಚ ಹಾಕೊಂಡು ಅಂತಂತ ಹೇಳ್ತಾ ಇದ್ರು ಅದಕ್ಕೆ ಇಲ್ಲಿ ಕಾಯಿನ ಬಂದ್ಬಿಟ್ಟು ತಾನು ಮಾಡಿದಂತ ಮಿಸ್ಟೇಕ್ ನೆಮ್ಮಡಕತ್ತಲ್ಲಿ ಕಿತ್ಕೊಂಡ್ಬಿಟ್ಟಿದ್ರೆ ಮುಗ್ದೋಗಿರೋದು ಅದರ ದೇವ್ರಿಗೆ ಇಷ್ಟನೋ ಅದನ್ನ ಸ್ಯಾಕ್ರಿಫೈಸ್ ಕೊಟ್ಟಿದ್ರೆ ದೇವ್ರೇ ಮಾಡಿರೋದ ಅಕ್ಸೆಪ್ಟ್ ಮಾಡಿದ್ರೆ ಅದ್ ಬದಲಾಗಿ ಏನ್ ಮಾಡ್ತಾನೆ ಅಂದ್ರೆ ಇವನು ಏನ್ರಿ ಕಾರಣ ಇಲ್ದಿರ ಕೋಪ ಏನ್ ಮಾಡ್ತಾನೆ ಕೊಳ್ತಾನ ಅಂದ್ರ ಸರಿ ನೆಕ್ಸ್ಟ್ ನೆಕ್ಸ್ಟ್ ಎಕ್ಸಾಂಪಲ್ ಬೈಬಲಲ್ಲಿ ನೆಕ್ಸ್ಟ್ ಯಾರಪ್ಪ ಯಾರ ಬದಾರ್ ಎಲ್ಲಪ್ಪ ಬದಾರ್ ಕರೆಕ್ಟ್ ಯಾರು ಗೊತ್ತಾಯ್ತಾ ಯಾರು ಬ್ರದರ್ ಹೇಳ್ದಲ್ಲ ಯಾಕೋಬ್ ಅದರ ಏಸಾವ ಮತ್ತೆ ಯಾಕೋಬ್ ಏಸಾವ ಯಾಕೋಬ್ ಮೇಲೆ ಏನ್ ಮಾಡ್ತಾನೆ ಕೋಪ ಕೊಳ್ತಾನೆ ಯಾಕೆ ಕೋಪ ಕೊಳ್ತಾನೆ ಚೊಚ್ಚಲ್ತಾನ
ಚೊಚ್ಚಲ ಚೊಚ್ಚಲ ಹಕ್ಕನ್ನು ಅಲ್ರ ಚೊಚ್ಚಲ್ತನನ ಅಂದ ತಗೊಂಡ್ಬಿಡ್ತಾನೆ ಅಲ್ರ ಅದು ಮೋಸ ಮಾಡಿ ತಗೊಂಡ್ಬಿಡ್ತಾನೆ ಅಂದ್ಬಿಟ್ಟು ಇವನ್ ಏನ ಬಿಡ್ತದೆ ಅಲ್ರ ಸಿಕ್ಕಾಪಟ್ಟೆ ಕೊಬ್ಬಂಬಿಡ್ತಾನೆ ಅಲ್ರ ಅದಕ್ಕೆ ಮಾಡ್ಬೇಕಾದ್ರೆ ಅವನು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ ಅಲ್ರ ಆದ್ರೆ ಯಾರಿಗೋಸ್ಕರ ವೇಟ್ ಮಾಡ್ತಾನೆ ಅವ್ರ ತಂದೆ ಅಂತ ತಂದೆ ಜೀವಂತವಾಗಿರೋರ್ಗೂ ಆತರ ಮಾಡಬೇಡ ಅಂತ ಏನ್ ಮಾಡ್ತಾನೆ ವೇಟ್ ಮಾಡ್ತಾನೆ ಅಲ್ರ ಸರ್ ಅದಕ್ಕೆ ಏನ್ರಿ ಏಸಾವ್ ಮತ್ತೆ ಯಾಕೋಬ್ ಗುಡ್ ಓಕೆ ನೆಕ್ಸ್ಟ್ ಇನ್ಯಾರಿದ್ದಾರೆ ಮೋಶೆ ಮೋಶೆ ಅಂದ್ರೆ ಅದಕ್ಕಿಂತ ಮುಂಚೆ ಯಾರು ಇದ್ದಾರಾ ಯಾಕೋಬನ್ ಮಕ್ಕಳ ಸಂಬಂಧ ಅವರ ಆಯ್ತಲ್ಲ ಜೇಕಬ್ ಮತ್ತೆ ಏಸಾವ್ ಆಯ್ತಲ್ಲ ಯಾಕೋಬನ್ ಸಂಬಂಧ ಮೇಲೆ ಮಾಡ್ಕೊಂತಾರೆ ಯಾಕೋಬನ್ ಮಕ್ಕಳು ಯೋಸೆಫ ಯೋಸೆಫ್ ಯೋಸೆಫ್ ಓಕೆ ಅದಕ್ಕಿಂತ ಮುಂಚೆ ಯಾರು ಇದ್ದಾರಾ ಯಾಕೋಬ್ಗೆ ಯಾಕೋಬ್ಗೆ ಒಬ್ಬ ಹೆಣ್ಮಗ್ಳು ಇರ್ತಾಳೆ ಏನ ಹೆಸರು ದೀನಾಳು ದೀನಾಳ್ಗೆ ಆದಿಕಾಂಡ 34ನೇ ಅಧ್ಯಾಯ ಬರ್ತ ನೋಡಿ ಆದಿಕಾಂಡ 34ನೇ ಅಧ್ಯಾಯ ಮನೆಗೆ ಹೋಗಿ ಓದಿ ಅಲ್ಲಿ ಏನಾಗ್ತಾರೆ ಅಂತಂದ್ರೆ ಸೆಕೆಮ್ ನಗರದವರು ದೀನಾಳ್ ಮೇಲೆ ಏನ್ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಅದರ ಅದು ಏನಾಗಲ್ಲ ಇವ್ರಿಗೆ ಇಷ್ಟ ಆಗೋದಿಲ್ಲ ಯಾಕೋ ಒಬ್ಬ ಏನ್ ಮಾಡ್ತಾರೆ ಅವಾಗ ಸಮಾಧಾನವಾಗಿ ಮಾತಾಡ್ಬಿಟ್ಟು ಸುನ್ನತಿ ಎಲ್ಲ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಆ ರಾತ್ರನೇ ಲೇವಿ ಮತ್ತೆ ಇವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮೇಲೆ ರಿವೆಂಜ್ ಏನ್ ಮಾಡ್ತಾರೆ ತಗೊಂತಾರೆ ಅಲ್ವರ ಸೊ ಎಷ್ಟು ಕೋಪ ಇತ್ತು ಅಂದ್ರೆ ಆ ಸೆಕೆಮ್ ನಗರನ ಏನ್ ಮಾಡ್ತಾರೆ ಇವರು ಅದರ ಸುಟ್ಟಾಕ್ಬಿಡ್ತಾರೆ ಅದ್ರ ಅಷ್ಟೊಂದು ಕೋಪ ಏನಾಗಿತ್ತು ಅದರ ಯಾರ ಮೇಲೆ ಇತ್ತು ಅಂತಂದ್ರೆ ಅವ್ರ ಮೇಲೆ ಇತ್ತು ಅದಕ್ಕೆ ಯಾಕೋಬ್ಬ ಆಶೀರ್ವಾದ ಮಾಡ್ಬೇಕಾದ್ರೆ ಇವ್ರು ಇಬ್ಬರದ್ದು ಕೋಪ ತುಂಬಾ ಭಯಂಕರವಾಗಿರೋ ಕೋಪ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅನ್ಕಂಟ್ರೋಲಬಲ್ ಆಂಗರ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಓಕೆ ಇದೊಂದು ನೆಕ್ಸ್ಟ್ ಇನ್ನೊಬ್ರು ಯಾರು ಹೇಳ್ದಲ್ಲ ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದು ಯೋಸೆಫಿನಾ ಯೋಸೆಫಿನಾ ಅಣ್ಣಂದ್ರು ಕರೆಕ್ಟಾ ಯೋಸೆಫಿನ ಅಣ್ಣಂದ್ರು ಯೋಸೆಫ್ ಮೇಲೆ ಏನ್ ಮಾಡ್ತಾರೆ ಕೋಪಗೊಳ್ತಾರೆ ಏನಕ್ಕೆ ತಂದೆ ಪ್ರೀತಿ ಮಾಡ್ತಾರೆ ನೋಡ್ರ ಎಸ್ ವೆರಿ ಗುಡ್ ಆದಿಕಾಂಡ 37 ಆದಿಕಾಂಡ 37 ಮೂರರಿಂದ ಓದ್ಕೊ ಬಂದಿದ್ದೀನಿ ಯೋಸೇಪನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾಗಿದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು ನೋಡ್ರ ನಿಲುವಂಗಿನ ಮಾಡಿಸಿಕೊಟ್ಟಿದ್ದಂತೆ ಆಮೇಲೆ ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಪನನ್ನು ಹಾಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು ನೋಡ್ರ ಏನಂತೆ ಅವ್ರ ಅಪ್ಪ ಎಲ್ಲಾರ್ಕಿಂತ ಅಧಿಕವಾಗಿ ಯಾರನ್ನ ಪ್ರೀತಿ ಮಾಡ್ತಾ ಇದ್ರು ಯೋಸೆಫ್ನ ಪ್ರೀತಿ ಮಾಡ್ತಾರೆ ಇವ್ರು ಏನ್ ಮಾಡಿದ್ರು ಹಾಗೆ ಮಾಡಿದ್ರು ಅದರ ಹೇಟೆಡ್ ಹಿಮ್ ಏನಕ್ಕೆ ಅಂದ್ರೆ ಅವ್ರ ಮೇಲೆ ಅಷ್ಟೊಂದು ಕೋಪ ಬಂತಂತೆ ನೆಕ್ಸ್ಟ್ 5ನೇ ವಚನ ಬದರ್ ಒಂದು ದಿನ ಯೋಸೇಪನು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು ನೋಡ್ರ ಇನ್ನೂ ಹೆಚ್ಚಾಗಿ ಮಾಡಂತೆ ದ್ವೇಷಿಸಿದ್ರು ಅಂತೆ ಅಲ್ವರ ಹಂಗೆ ನೋಡಿ ಅದರಲ್ಲೇ 8ನೇ ವಚನ ಓದಿ ಅಂತೀರಿ ನೀನು ನಿಜವಾಗಿ ನಮ್ಮನ್ನು ಆಳುವೆಯಾ ನೀನು ನಮ್ಮ ಮೇಲೆ ದೊರೆತನ ಮಾಡಿವೆಯಾ ಎಂದು ಅವನಿಗೆ ಹೇಳಿ ಅವನ ಕನಸುಗಳಿಗಾಗಿಯೂ ಮಾತುಗಳಿಗಾಗಿಯೂ ಮತ್ತಷ್ಟು ಹಾಗೆ ಮಾಡಿದರು ನೋಡ್ರ ಮತ್ತಷ್ಟು ಏನ್ ಮಾಡಂತೆ ಇಲ್ಲಿ ಒಂದೊಂದೇ ದೇವ್ರು ಬಂದ್ಬಿಟ್ಟು ಯೋಸೆಫ್ನ ಎಲ್ಲ ತರ ಆಶೀರ್ವಾದ ಕೊಡ್ತಾ ಇರ್ಬೇಕಾರೆ ಈ ಆಶೀರ್ವಾದಗಳು ಅವ್ರ ಸಹೋದರಗಳಿಗೆ ಇಲ್ದಿರ್ಬೇಕಾರೆ ಏನಾಯ್ತು ಅಂದ್ರೆ ಇವ್ರ ಮೇಲೆ ಏನಾಯ್ತದೆ ಸಿಕ್ಕಾಪಟ್ಟೆ ಕೋಪ ಬರಕ್ ಏನಾಯ್ತಂತೆ ಅಲ್ಲಿ ಶುರು ಆಯ್ತು ಅಂದ್ರೆ ಯಾವ ತರ ಕೋಪ ಬಂತು ಅಂದ್ರೆ ಕೊನೆಗ ಯೋಸೆಫ್ನ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರ ಅಲ್ವರ ಸಾಯಿಸಾಕ್ಬೇಕು ಅಂತ ಒರಿಜಿನಲ್ ಆಗಿ ಏನ್ ಮಾಡಿದ್ದು ಡಿಸೈಡ್ ಮಾಡಿದ್ದು ಅಲ್ವರ ಅದಕ್ಕೆ ಇವನ್ ಇದ್ದೇ ತಾನೆ ಪ್ರಾಬ್ಲಮ್ ಇವನ್ ಸಾಯಿಸಾಕ್ಬಿಟ್ರೆ ಚೆನ್ನಾಗಿರ್ತದೆ ಅಂತ ಹತ್ಯೆ ಮಾಡಕ್ ಏನ್ ಮಾಡ್ಬಿಟ್ರು ಶುರು ಮಾಡಿದ್ರು ಅಲ್ವರ ಆದ್ರೆ ಏನ್ ಮಾಡ್ತಾರೆ ಕೊನೆಗೆ ಏನ್ ಮಾಡ್ತಾರ ಅವನ್ನ ಐಗುಪ್ ದೇಶಕ್ಕೆ ಏನ್ ಮಾಡ್ಬಿಡ್ತಾರ ಅವನ್ನ ಅವ್ರನ್ನ ಮಾರ್ಬಿಡ್ತಾ ಅಲ್ವರ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ಬೇರೆ ಇನ್ಯಾರಿದಾರೆ ಫರೋನು ಫರೋನ್ಗೆ ಕೋಪ ಇತ್ತೋ ಇಲ್ಲೋ ಅವ್ನಿಗೆ ಯಾರಿಗೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ವರ ಅವ್ರಿಗೂ ದೇವ್ರಿಗೂ ಕಾಂಪಿಟೇಷನ್ ಅದರ ಭಯಂಕರ ಕೋಪ ಯಾರಿಗಂತೆ ಫೇರೋಗಿ ಅಲ್ವರ ಅದಕ್ಕೆ ಮೋಸೆ ನಮ್ ಜನಗಳನ್ನ ಬಿಡು ಅಂತ ಹೇಳ್ಬೇಕ್ರೆ ಇವನೇನ್ ಮಾಡ್ತಾನೆ ಬಿಟ್ಟಿ ಕೆಲಸ ಮಾಡಿ ನಿಮ್ಗೆ ಏನಾಗ್ಬಿಟ್ಟಿದೆ ನಿಮ್ಗೆ ವಿಶ್ರಾಂತಿ ಸಿಕ್ಕಿರೋದ್ರಿಂದ ನೀವ್ ಇತ್ತೆಲ್ಲ ಕೆಳಗ್ ಬರ್ತೀರ ಅಂದ್ಬಿಟ್ಟು ಅವ್ನ ಏನ್ ಕೆಲಸ ಇತ್ತು ಅದ್ ಎರಡರಷ್ಟು ಏನ್ ಮಾಡ್ತಾನ ಅವನು
ಜಾಸ್ತಿ ಮಾಡ್ತಾನೆ ಆಮೇಲೆ ಕಡ್ಡಿಗಳು ಕೊಡೋದೇ ಮಾಡಲಿಲ್ಲ ಅವನು ಅನ್ನ ಒಲೆ ಉರಿಸೋದಕ್ಕೆ ಕೊಡೋದಿಲ್ಲ ಅವರು ಸೊ ಆ ತರ ಭಯಂಕರ ಒಂದು ಕೋಪನ ಯಾರ ಮೇಲೆ ಎಕ್ಸ್ಪ್ರೆಸ್ ಮಾಡ್ತಾನೆ ಅಂತಂದ್ರೆ ಇಸ್ರೇಲ್ ಜನಗಳ ಮೇಲೆ ಅಂದ್ರೆ ಆಮೇಲೆ ನೆಕ್ಸ್ಟ್ ಆಹಾ ದಾವಿದ್ನ ದಾವಿದ್ ಮತ್ತೆ ಸೌಲ್ ಅಂದ್ರ ದಾವಿದ್ನಿಗೆ ಸೌಲ್ಗೆ ಕೋಪ ಇತ್ತ ಅಂದ್ರೆ ಸೌಲ್ಗೆ ಸಿಕ್ಕಾಪಟ್ಟೆ ಯಾರ ಮೇಲೆ ಕೋಪ ಇತ್ತು ದಾವಿದನ ಮೇಲೆ ಅಂದ್ರ ದಾವಿದನ ಕಂಡ್ರೆ ಯಾರಿಗೆ ಆಗ್ತಾ ಇರಲ್ಲ ಸೌಲ್ಗೆ ಆಗ್ತಾನೆ ಇರಲ್ಲ ಅದರ ಅದಿಗೆ ನೋಡಬೇಕರೆ ಎಷ್ಟೋ ರೀತಿಯಲ್ಲಿ ಸಾಯಿಸಬೇಕು ಅಂತ ಏನ್ ಮಾಡ್ತಾನೆ ಪ್ಲಾನ್ ಮಾಡ್ತಾನೆ ಅದರ ಅದಿಗೆ ನೋಡಬೇಕರೆ ಏನ್ ಮಾಡ್ತಾನೆ ನನ್ನ ಮಗಳು ನಿಂಗೆ ಏನ್ ಮಾಡ್ತೀನಿ ಮದುವೆ ಮಾಡ್ಕೊಡ್ತೀನಿ ನೀವು ಹೋಗ್ಬಿಟ್ಟು ಏನ್ ಮಾಡಿ ನೀವು ಫಿಲಿಸ್ತೀನ್ಸರ ನೂರು ಜನ ಮುಂದೋಗ್ಲಿ ಏನ್ ಮಾಡಿ ನೀವು ತಗೊಂಬನ್ನಿ ಅಂತ ಹೇಳ್ಬೇಕ್ರೆ ದಾವಿದ್ ಹೋಗ್ಬಿಟ್ಟು ಏನ್ ಮಾಡ್ತಾನೆ ತಗೊಂಬರ್ತಾನೆ ಅದನ್ನ ಆಕ್ಚುಲಿ ಮಾಡಿದ್ ಏನಕ್ಕೆ ಅಂದ್ರೆ ದಾವಿದ್ನ ತನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅಂತಲ್ಲ ದಾವಿದ್ ಯುದ್ಧಕ್ಕೆ ಹೋದವಾಗ ಆ ನೂರು ಜನ ಹೊಡೆಯಕ್ ಹೋದವಾಗ ನೂರು ಜನ ಇವ್ನ ಏನ್ ಮಾಡ್ಲಿ ಇವನ್ ಒಬ್ಬರನ್ನ ಸಾಯಿಸ್ಬಿಡ್ಲಿ ಅಂತ ಒಂಚಾಕಿದ್ದು ಅಲ್ವರ ಆದ್ರೆ ಏನಾಗಿಲ್ಲ ಇದು ಅದರ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ದಾವಿದನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಆಯ್ತು ಅಂದ್ರೆ ಆ ಕೋಪ ಹೆಂಗ ಹೋಗ್ಬಿಡ್ತು ಅಂತಂದ್ರೆ ಏನ್ರಿ ಇವನು ಶತ್ರುಗಳನ್ನ ಅಟ್ಟಿಸ್ಕೊಳಕ ಬದಲು ಯಾರಿಂದ ಓಡೋದಂತೆ ದಾವಿದನ್ ಬೇಟಾಡಕ್ ಏನ್ ಮಾಡ್ದಂತೆ ಶುರು ಮಾಡ್ದ ಅದರ ದಾವಿದ್ ಇದ್ರೆ ಅವ್ನು ಸಾಯಿಸ್ಬೇಕು ಸಾಯಿಸ್ಬೇಕು ಅಂತ ಬೇಟಾಡ್ತಾನೆ ಅದರ ಆಮೇಲೆ ನೆಕ್ಸ್ಟ್ ಅಬ್ಸಲಮ ಅಬ್ಸಲಮ ದಾವಿದ್ ಅಂದ್ರ ಪಾಪ ಅವ್ರ ಅಪ್ಪನ ಮೇಲೆ ಎಷ್ಟು ಕೋಪ ಆಯ್ತು ನೋಡಿ ಮಗನಿಗೆ ಅದರ ಅವರಪ್ಪ ಏನಂತಾರೆ ಆಕ್ಚುಲಿ ಅಬ್ಸಲಮ್ಗೆ ಏನ್ಬಿಡ್ತಾನೆ ನೀನ್ ಮೇಲೆ ಅರಮನೆಗೆ ಬರಂಗೆ ಇಲ್ಲ ಅಂತ ಒಂದು ಕಟ್ಟಲೆ ಹಾಕ್ಬಿಡ್ತಾರೆ ಅಂದ್ರೆ ಅವಾಗ ಏನ್ ಮಾಡ್ತಾರೆ ಯೋಬನ ಉಪಯೋಗಿಸ್ಕೊಂಡು ಒಂದು ಕಥೆನ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಹೆಂಗೋ ಅವಕಾಶ ತಗೊಂಡು ಏನ್ ಮಾಡ್ತಾರೆ ಅರಮನೆಯೊಳಗೆ ಬಂದ್ಬಿಡ್ತಾರೆ ಅದರ ಆದ್ರೆ ದಾವಿದ್ ಇಷ್ಟೆಲ್ಲ ಕನಿಕರ ಕೃಪೆ ನೋಡ್ಸಿರಿ ಅವ್ರ ಅಪ್ಪನ ಮೇಲೆ ಎಷ್ಟು ಕೋಪ ಇತ್ತು ಅಂತಂದ್ರೆ ಏನ್ರಿ ಹೆಂಗಾರ ಮಾಡಿ ದಾವಿದಿನ ಬದಲು ತಾನೇನ ಬೇಕು ರಾಜ ಆಗ್ಬೇಕು ಅಂತ ಯಾಕೆ ಯಾಕೆ ಹೆಂಗ್ ಮಾಡ್ದ ಅಂತಂದ್ರೆ ನಾವ್ ಕ್ವಶನ್ ಹಾಕಿದ್ರಲ್ಲ ನೀವೆಲ್ಲ ಉತ್ತರ ಕಳ್ಸಿದ್ರಿ ಹೇಳ್ರಿ ಎಲ್ಲ ನಿಮ್ಗೆಲ್ಲ ಉತ್ತರ ಗೊತ್ತಲ್ಲ ಏನಕ್ಕೆ ದಾವಿದ್ಗೆ ಯಾಕೆ ಅಬ್ಸಲಮನು ಈ ತರ ಮಾಡ್ದ ಅಂತಂದ್ರೆ ಒಂದು ಕಾರಣ ಏನಂದ್ರೆ ಮೊದಲನೇದಾಗಿ ಏನ್ರಿ ಅಬ್ಸಲಮ್ ಮಾಡೋದಕ್ಕೆ ಏನ್ ಕಾರಣ ಅಂದ್ರೆ ದಾವಿದ್ ಬಗ್ಗೆ ಅಬ್ಸಲಮ್ಗೆ ಚೆನ್ನಾಗ್ ಗೊತ್ತು ಅದರ ಆಕ್ಚುಲಿ ನೋಡ್ಬೇಕ್ರೆ ಇಸ್ರೇಲ್ ಅಲ್ಲೇ ತುಂಬಾ ಸುಂದರವಾಗಿರೋಂತ ವ್ಯಕ್ತಿ ಯಾರೋ ಅಬ್ಸಲಮನ್ ಅದರ ಆಕ್ಚುಲಿ ಅಬ್ಸಲಮ್ ಇದು ತಪ್ಪು ಮಾಡದಿದ್ರೆ ನೆಕ್ಸ್ಟ್ ರಾಜ ಮೋಸ್ಟ್ಲಿ ಯಾರಾಗ್ತಾ ಇದ್ರು ಅಬ್ಸಲಮ್ ಆಗ್ತಾರೆ ಆದ್ರೆ ಇತರ ತಪ್ಪು ಮಾಡಿದ್ರಿಂದ ದಾವಿದ್ ಖಂಡಿತವಾಗೂ ಇಂಥ ರಾಜ್ಭಾರನ ಅವ್ರಿಗೆ ವಹಿಸ್ಕೊಳಕ್ಕೆ ಖಂಡಿತವಾಗ ಅವ್ರ ಮನ್ಸಿಲ್ದಿರೋದ್ರಿಂದ ಏನ್ ಮಾಡ್ತಾನೆ ಇವಾಗ ರಾಜ್ಭಾರ ನನಗೆ ಬರೋದಿಲ್ಲ ಗೊತ್ತಾಗಿರೋದ್ರಿಂದ ಅದೆಂಗಾರ ಮಾಡಿ ನಾನು ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಏನ್ ಮಾಡ್ತಾನೆ ಈ ತರ ಹೊಂಚಾಗ್ತಾನೆ ಇದನ್ನ ನೋಡಿರೋಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅವಕಾಶ ಉಪಯೋಗಿಸುತ್ತೆ ಯಾರ ವ್ಯಕ್ತಿ ಅಂದ್ರೆ ಅಹಿತೋಪೆಲ್ ಅದರ ಅಹಿತೋಪೆಲ್ ಏನಕ್ಕೆ ಈ ತರ ಒಂದ್ ಕೆಲಸ ಮಾಡ್ತಾನೆ ಅಂತಂದ್ರೆ ಏನಕ್ಕೆ ಬೆಚ್ಚಬ ಬಂದ್ಬಿಟ್ಟು ಯಾರಿಗೆ ತಾತ ಅಹಿತೋಪಲು ಬೆಚ್ಚಬಲ ತಾತ ಅದರ ಬೈಬಲ್ ಓದ್ತಂದ್ರೆ ಏನ್ರಿ ಅಹಿತೋಪಲು ಬೆಚ್ಚಬಲ ಏನ್ರಿ ತಾತ ಅದರ ತನ್ನ ಮೊಮ್ಮಗಳಿಗೆ ಈ ತರ ಮಾಡಿರೋದ್ರಿಂದ ನೋಡ್ಬಿಟ್ಟು ಅಹಿತೋಪಲ್ ಹೆಂಗಾರ ಮಾಡಿ ರಿವೆನ್ಸ್ ತಗೊಬೇಕು ಅಂತ ಏನ್ ಮಾಡ್ತಾನೆ ಇದನ್ನ ಎಂತ ದಾವಿದನ್ಗೆ ಅಬ್ಸಲಮ್ ನಿಪ್ಪಿಗಿಸ್ಕೊಂಡು ಏನ್ ಮಾಡ್ತಾನೆ ಕೆಲ್ಸಾನೆ ಮಾಡ್ತಾನೆ ಅಲ್ಲಿ ಅಲ್ಲಿ ಮಾಡ್ತಾನೆ ಅದರ ನೋಡ್ರಿ ಒಂದು ಚಿಕ್ಕ ಕೋಪ ಏನ್ರಿ ಒಂದು ದ್ವೇಷ ಎಷ್ಟೆಲ್ಲ ಒಂದ್ ಏನಂತಾರೆ ಒಂದು ಕಾರಣಗಳಿಗೆ ಅದರ ಇಡೀ ರಾಜ್ಯ ದಾವಿದ್ ಯಾವ ತರ ಎಲ್ಲ ಕಷ್ಟ ಪಡ್ತಾನೆ ಮಗನ ಕೊನೆಗೆ ಏನ್ ಮಾಡ್ತಾನೆ ಅವನು ಅವನು ಕಳ್ಕೊಂಡಂತ ಸ್ಥಿತಿ ಏನಾಗ್ತದೆ ಅಲ್ಲಿ ಬರ್ತಾನೆ ಅದರ ಓಕೆ ವೆರಿ ಗುಡ್ ನೆಕ್ಸ್ಟ್ ಇನ್ಯಾರಿದ್ರೆ ಎಕ್ಸಾಂಪಲ್ ಜಜಬೇಲ್ ಒಬ್ಬ ಅಮ್ಮನ್ಗೆ ಏನ್ ಕೋಪ ರೀ ಅದರ ಸಿಕ್ಕಿದ್ದೆಲ್ಲ ಆಗ್ತಾ ಇರಲ್ಲ ಅಷ್ಟೇ ಅಲ್ವರ ಆತರ ಒಂದ್ ಟೆಂಪರ್ ಅದರ ಅದಕ್ಕೆ ಆ ಕೋಪನ ಎಲ್ಲಿ ನೋಡ್ತೀರಿ ನಾವು ಯಾರ ಮೇಲೆ ನೋಡ್ತೀರಿ ಜಜಬೇಲ್ ಯಾರ ಮೇಲೆ ಹಾಕಿದ್ಲು ಕೋಪನ ಪ್ರವಾದಿಗಳ ಮೇಲೆ ಪ್ರವಾದಿನೆಲ್ಲ ಸಾಯಿಸಿ ಹಾಕ್ಬಿಡ್ತಾರೆ ಆಮೇಲೆ ನಾಬತ್ತಿನ ಮೇಲೆ ಅಲ್ವರ ನಾಬತ್ತಿನ ಹೊಲನ ಎಂದ ಎತ್ಕೊಬೇಕು ಅಂತಂದ್ಬಿಟ್ಟು ಯಾರ ಆಸೆ ಇರ್ತದೆ ಯಾರಿಗೆ ಆಸೆ ಅಹಾಬ್ಗೆ ಅಲ್ವರ ಅಹಾಬ್ ಓಕೆ ಹೇಳ್ತಾನೆ ನಾಬೋತ್ ಏನ್ ಮಾಡಕ್ ಹೋಗಲ್ಲ ಅದು ಅದು ವಂಶ ಪಾರಂಪರಿಕವಾಗಿ ಬಂದಿರೋದು ಪಿತ್ರಾಜಿತ ಆಸ್ತಿ ನಾನು ಏನ್ ಮಾಡಕ್ ಹೋಗಲ್ಲ ಕೊಡೋದಿಕ್ಕಾಗಲ್ಲ ಅಂತ ಹೇಳ್ಬೇಕ್ರೆ ಅವಾಗ ಇವನ್ ಬಂದು ಬೇಜಾರಾಗಿ ಮನೇಲಿ ಏನ್ ಮಾಡ್ತಾನೆ ಹತ್ಕೊಂಡು ಕೂತಿರ್ತಾನೆ ಅಲ್ವರ ಅವಾಗ ಎಜಬೇಲ್ ಬಂದು ಏನ್ ಹೇಳ್ತಾಳೆ ನೀನ್ ಯಾಕೆ ರಾಜ ತಾನೆ ನೀನ್ ಯಾಕೆ ಒಳ್ಳೆ ಎಳೆ ಮಗು ತರ ನೀನ್ ಮುದುರ್ಕೊಂಡ್ ಕೂತಿದ್ಯಾ ಎದೋಳು ಅವನ್ನ ಸಾಯಿಸ್ಬಿಟ್ಟು ಏನ್ ಮಾಡ್ದಿನ ನೀನ್ ತಗೊಂಬೋದಲ್ಲ ಅಂತಂದ್ಬಿಟ್ಟು ಯಾವ ತರ ಒಂದ್ ಸುಳ್ಳು ಸಾಕ್ಷಿ ಹೇಳ್ಬಿಟ್ಟು ನಾಬೋತನ ಸಾಯಿಸ್ಬಿಟ್ಟು ಆ ಒಂದು ಹೊಲನ ಏನ್ ಮಾಡ್ತಾರೆ ಅದೇ ಅಲ್ಲಿ ತಗೊಂಬಿಡ್ತಾರೆ ಅಲ್ವರ ಆಮೇಲೆ ಏನ್ರಿ ಎಲಿಯನ್ ಮೇಲೆ ಎಷ್ಟು ಕೋಪ ಇರ್ತಾರೆ ಎಲಿಯನ್ ನೋಡಿದ್ರೆ ಸಾಯಿಸ್ಬೇಕು ಅಂತ ಹೇಳ್ತಾಳೆ ಅಲ್ವರ ಸೊ ಎಂತ ಜೆಸಬೆಲ್ ಅದರ ನೆಕ್ಸ್ಟ್ ಇನ್ಯಾರಪ್ಪ ಇದಾರೆ ಬೈಬಲ್ನಲ್ಲಿ ಯೋಬ್ ಆಮಾನ್ ಓ ಯೋಬ್ ಯಾರು ಸ್ಟಾರ್ ಆಮಾನ್ ನೋಡ್ರ ಆಮಾನ್ ಏನ್ ಕೋಪ ಆಯ್ತಪ್ಪ ಕೋಪ ಪಾಪ ರಾಜನ್ ಹೋಗಿ ಏನ್ ಹೇಳ್ತಾನೆ ಆಮಾನ್ ಯಾರು ಗೊತ್ತಾ ಹೋದ್ವಾರ ಕತೆ ಕೇಳಿದ್ರಲ್ಲ ಎಸ್ತರ್ ಕತೆ
ಮೋಡಕಾಯಿ ಮೇಲೆ ಎಷ್ಟು ಕೋಪ ಇತ್ತು ಅಂತಂದ್ರೆ ಮೋಡಕಾಯಿ ಯಾರಿಗೆ ನಮ್ಮ ಸರಿಟ್ ಹೊಡಿತಾರಲ್ಲ ಹಾಮಾನ್ಗೆ ಹಾಮಾನ್ಗೆ ಹಾಮಾನು ನಾಮಾನ್ ವ್ಯತ್ಯಾಸ ಇದೆ ಹಾಮಾನ್ ಓಕೆನಾ ಹಾಮಾನ್ಗೆ ಮೋಡಕಾಯಿ ಸಲ್ಯೂಟ್ ಮಾಡ್ತಾ ಇರಲ್ಲ ಯಾಕೆ ಹಾ ಅವನ್ ದೇವ್ರು ಬಿಟ್ರೆ ಏನ್ ಮಾಡ್ತಾ ಇರಲ್ಲ ಯಾರಿಗೋ ನಮಸ್ಕಾರ ಮಾಡ್ತಾ ಇರಲ್ಲ ಅದಕ್ಕೆ ಇವಂಗೆ ಏನಾಗ್ಬಿಡ್ತು ಎಲ್ಲರೂ ನಮಸ್ಕಾರ ಮಾಡ್ತಾರೆ ನನಗೆ ಈ ಒಬ್ಬ ವ್ಯಕ್ತಿ ಮಾತ್ರ ನಮಸ್ಕಾರ ಮಾಡಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ರಾಜನ ಹತ್ರ ಹೋಗ್ಬಿಟ್ಟು ಇವ್ರ ಬಗ್ಗೆ ತಪ್ಪಾ ರೀತಿಲಿ ಹೇಳ್ಬಿಟ್ಟು ಇವನ್ ಮಾತ್ರ ಅಲ್ಲ ಇವ್ರು ಇಡೀ ಏನ್ರಿ ಇಸ್ರೇಲ್ ರಾಜ್ಯನ ಏನಾಗ್ಬೇಕು ಯಹೂದ್ಯರು ಒಬ್ರು ಇರ್ಬಾರ್ದು ಅಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಪ್ಲಾನ್ ಮಾಡ್ತಾನೆ ಹೆಂಗ್ ಪ್ಲಾನ್ ಮಾಡ್ತಾನೆ ನಾನೇ ಏನ್ ಮಾಡ್ತೀನಿ ರಾಜ್ಯನ ಒಂದ್ ಪೆಟ್ಟಿಗೆ ಕಾಣಿಕೆ ಕೊಡ್ತೀನಿ ಈ ಜನಗಳನ್ನ ಏನ್ ಮಾಡಿ ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ಅಂತ ಮಾಡ್ತಾನ ಒಂದು ಪ್ರಮಾಣನೇ ಏನ್ ಮಾಡ್ತಾನ ಓಡಿಸ್ಬಿಟ್ಕೊಂಡು ಎಂಥ ಒಂದು ಕೋಪ ರೀ ಅದರ ಚಿಕ್ಕದಾಗಿರಂತ ಒಂದ್ ಏನ್ರಿ ಒಂದು ಕೋಪ ಅದರ ಅದಕ್ಕೆ ಬೈಬಲ್ ಹೇಳ್ತಾರೆ ಯಾಕೋಬಲ್ಲಿ ಇದು ಹೆಂಗಿದೆ ಅಂತೆ ಒಂದ್ ಕಾಡು ಗಿಚ್ಚಿ ತರ ಕಾಡಲ್ಲಿ ಒಂದು ಬೆಂಕಿ ಹಚ್ಕೊಂಡ್ರೆ ಹೆಂಗಾಗ್ತಾರೆ ಹಂಗೆ ವೈಲ್ಡ್ ಫೈರ್ ಅದರ ನಾವೆಲ್ಲ ನ್ಯೂಸ್ ಅಲ್ಲಿ ನೋಡಿದಿಲ್ಲ ಆಸ್ಟ್ರೇಲಿಯಾ ಏನಾಗ್ಬಿಡ್ತದೆ ಎಷ್ಟೋ ಎಷ್ಟೋ ಎಕರೆ ಗಟ್ಲೆ ಏನಾಗ್ಬಿಡ್ತಾವ ಜಾಗಗಳು ನಾಶ ಆಗೋಯ್ತು ಆತರ ಒಂದು ಕಿಚ್ಚು ಅದರ ಜೀವನದ ಒಂದು ಸೈಕಲ್ ಅದರ ಏನ್ ಮಾಡ್ತಾರೆ ಸೈಕಲ್ಗೆ ಏನ್ ಮಾಡ್ತಾರೆ ಬೆಂಕಿ ಇಟ್ಬಿಡ್ತಾರೆ ಅಂತ ಹೇಳ್ತಾರೆ ಅದರ ಆಮ್ ನೆಕ್ಸ್ಟ್ ಇನ್ಯಾರಪ್ಪ ಜೋಬರ್ ಎಂಟಿ ಸರಿ ಅದು ತಗೊಂಬೋದು ಜೋಬರ್ ಎಂಟಿ ಅದರ ಆಮೇಲೆ ನೆಕ್ಸ್ಟ್ ಅಟಾಲಿ ಅಟಾಲಿಯಾ ಅಟಾಲಿಯಲು ಎಲ್ಲಾರು ಸಾಯಿಸಾಕ್ಬಿಟ್ಟು ಮಗಳು 7 ವರ್ಷ ರಾಣಿ ಆಗಿರ್ತಾಳಲ್ಲ ಅವಳು ಆಮೇಲೆ ಯಾರು ಜೀಸಸ್ ಲಾಸ್ಟ್ ನೋಡೋಣ ಜೀಸಸ್ ಯಾಕಂದ್ರೆ ಅವ್ರ ನಮ್ಗೆ ಎಕ್ಸಾಂಪಲ್ ಅದರ ಅವ್ರ ತರ ಕೋಪಗಳು ಬೇಕಾವು ಅಂದ್ರೆ ಅವ್ರ ತರ ಕೋಪಗಳು ಹೆಂಗೆ ಅದನ್ನ ಅಪೋಸ್ಟಲ್ ಪೌಲ್ ಅದನ್ನ ಹೇಳೋದು ಅದ್ ನೋಡೋಣ ಲಾಸ್ಟ್ ವೆರಿ ಗುಡ್ ಜೀಸಸ್ ಕೋಪಗಳಿದ್ರು ಅದರ ಅವ್ರ ಕೋಪಕ್ಕೂ ನಮ್ ಕೋಪಕ್ಕೂ ತುಂಬಾ ವ್ಯತ್ಯಾಸ ಇದೆ ಓಕೆ ಗುಡ್ ನೆಕ್ಸ್ಟ್ ಬಿಳಮ್ಮನ ಕತ್ತೆ ಮೇಲೆ ನೋಡ್ರಿ ಅಂತೀನಿ ಅದರ ಆ ಕತ್ತೆ ಎಷ್ಟೆಲ್ಲ ವಾರ್ನಿಂಗ್ ಕೊಡ್ತಾರೆ ಅದರ ಗೋಡೆ ಕಡೆ ಹೋಗಿ ತಳ್ತದೆ ಬೇಡ ಹೋಗೋದ್ ಬೇಡ ಅಂತ ಕತ್ತೆಗೆ ಬಾಯಿ ಇರಲಿಲ್ಲ ಅಷ್ಟೇ ಬಾಯಿ ಇದ್ರೆ ಚೆನ್ನಾಗಿ ಬೈದಿರೋದ್ ಅದರ ಆದ್ರೆ ಬಾಯಿ ಇಲ್ದಿರೋದ್ರಿಂದ ಕತ್ತೆ ಎಲ್ಲ ಎಷ್ಟು ಹೇಳಿದ್ಮೇಲೆ ಅವ್ನ್ ಏನ್ ಕೋಪ ಬರ್ತಾರೆ ಅಂದ್ರೆ ಕಡ್ಡಿ ತೊಗೊಂಡ್ ಏನ್ ಮಾಡ್ತಾನೆ ಕತ್ತೆಗೆ ಹೊಡಿತಾನೆ ಅದರ ಅವಾಗ ಕೊನೆಗೆ ಏನ್ ಮಾಡ್ತಾರೆ ದೇವ್ರಿಗೂ ತಾಳಕ್ ಆಗ್ದಿರಾ ಕತ್ತೆ ಮುಖಾಂತರ ಮಾಡ್ತಾರೆ ಅಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾರೆ ಅಲ್ವರ ಆಮೇಲೆ ನೆಕ್ಸ್ಟ್ ಚಿಮಿ ಕೋಪ ದಾವಿದ್ ಮೇಲೆ ಅದರ ಚಿಮಿ ಏನ್ ಮಾಡ್ತಾನೆ ಕೆಟ್ಟ ಕೆಟ್ಟ ವಾರ್ತೆಗಳನ್ನ ಏನ್ ಮಾಡ್ತಾನೆ ದಾವಿದಿನ್ಗೆ ಹೇಳ್ತಾನೆ ಕಲ್ಲೋಡ್ತಾನೆ ಅಲ್ವರ ಆಮೇಲೆ ನೆಕ್ಸ್ಟ್ ಇನ್ಯಾರಪ್ಪ ಇದ್ರೆ ಸಾರ ಹಾಗಾರು ಅಲ್ವರ ಹಾಗಾರ್ಗೆ ಯಾರ ಮೇಲೆ ಕೋಪ ಸರಿ ಸಾರಾಗೆ ಯಾರ ಮೇಲೆ ಕೋಪ ಹಾಗಾರ ಮೇಲೆ ಏನ್ರಿ ಕೋಪ ಅಲ್ವರ ಅದ್ ಯಾಕೆ ಮದುವೆ ಮಾಡ್ಕೊಬೇಕಾಯ್ತು ಇವ್ ಅಮ್ಮ ತರ ಹೇಳ ಮದುವೆ ಮಾಡ್ಕೊಂಡದ್ದು ತಾನೇ ಮಾಡಿಸ್ಬಿಟ್ಟು ತಾನೇ ಏನ್ ಮಾಡೋದ್ ನೋಡ್ರಿ ಅಂದ್ರ ಸರಿ ಅದಕ್ಕೆ ಆಮೇಲೆ ನೋಡ್ರಿ ಏನ್ರಿ ಮೋಸೆಸ್ ಕೋಪಗಳಿದಾರ ಯಾರ ಮೇಲೆ ಏನ್ ಮಾಡ್ತಾರೆ ಸೇರಿ ಕೊಡ್ಬಿಟ್ಟು ಗೋಲ್ಡನ್ ಕಾಫ್ ಏನ್ ಮಾಡ್ತಾರೆ ಚಿನ್ನದ ಒಂದು ಬಸವ ಮಾಡ್ಬೇಕಾರೆ ಭಯಂಕರ ಕೋಪ ಏನ್ ಮಾಡ್ತಾರೆ ಅಲ್ಲಿ ಬರ್ತಾರೆ ಅಲ್ವರ ಸೊ ಈ ತರ ನೋಡ್ಬೇಕಾರೆ ಏನ್ರಿ ಬೈಬಲ್ ನಲ್ಲಿ ತುಂಬಾ ಏನಾಗಿದೆ ಈ ತರ ಎಕ್ಸಾಂಪಲ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳಿದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಡಿದಿರ ಆಮೇಲೆ ಇನ್ನೊಂದ್ ಎರಡ್ ಮೂರಿದ್ರೆ ಹೇಳ್ತೀನಿ ಅಸುರಸ್ ವಸ್ತಿ ಮೇಲೆ ಕೋಪ ಕೊಡ್ತಾನೆ ಅಂದ್ರ ಕೋಪ ಹೋಗ್ಬಿಟ್ಟು ಅವ್ ಅಮ್ಮಂಗೆ ಟಿಕೆಟ್ ಕೊಟ್ಬಿಡ್ತಾರೆ ಅಲ್ಲ ಡೈವರ್ ಸ್ವಯಂ ಅವನಿ ಸವಾಸನೆ ಬೇಡ ಅಂತ ಅಂತಾರ ಆಮೇಲೆ ಏನ್ರಿ ಜೋನಾ ಜೋನಾ ಕೋಪ ಆಯ್ತಾ ಬೈಬಲ್ ನ ಪ್ರೊಫೆಟ್ ಜೋನಾ ಏನ್ ಕೋಪ ರೀ ಅಲ್ರ ದೇವ್ರು ಹೇಳ್ತಾರೆ ನಿನ್ನೆ ಪಟ್ಟಣೆಗೆ ಹೋಗು ನೀನೇ ಮಾಡಿದ ನೀನು ಸಾರು ಮಾನಸಾಂತರ ಒಂದೊಂದು ಸಾರು ಅಂತಂದ್ರೆ ಇವ್ರಿಗೆ ಅಲ್ಲೇ ಗೊತ್ತವು ನಾನೋಗಿ ಸಾರಿದ್ರೆ ಇವರೆಲ್ಲ ಏನಾಗ್ತಾರೆ ಮನೆ ತಿರುಗ್ಬಿಡ್ತಾರೆ ಮನೆ ತಿರುಗಿದ್ರೆ ನಮ್ ದೇವ್ರೇನ್ರಿ ಎಲ್ಲದಕ್ಕಿಂತ ತುಂಬಾ ಕರುಣಾಮಯಿ ಟಕ್ಕಂತ ಫರ್ಗಿವ್ ಮಾಡ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ನಾನು ಇದ್ರೆ ತಾನೆ ಓದ್ರೆ ತಾನೆ ಪ್ರಾಬ್ಲಮ್ ಅಂತ ಏನ್ ಮಾಡ್ತಾರೆ ಇವರು ಇವರು ಬೇರೆ ದೇವ್ರಿಗೆ ಏನ್ ಮಾಡ್ತಾರೆ ಹೊಟ್ಟೋಗ್ ಬಿಡ್ತಾರೆ ಅಲ್ವರ ದೇವ್ರು ಬಿಡ್ತಾರ ದೇವ್ರ ಏನ್ ಮಾಡ್ತಾರೆ ಕರ್ಕೊಂಬಂದು ಹಿಂಗೋ ಹಿಂಗೋ ಕರ್ಕೊಂಬಂದು ಎಲ್ಲಿ ಬಿಡ್ತಾನೆ ಬಿಡ್ತಾರೆ ವಾಪಸ್ ಅಲ್ಲೇ ನಿನ್ನೆ ಪಟ್ಟಣಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬಿಡ್ತಾರೆ ಅಲ್ವರ ನಮ್ಮ ಅದು ಚೆನ್ನಾಗ್ ಕತೆ ಗೊತ್ತಲ್ವರ ಏನ್ರಿ ಇವ್ರು ಬೋಟ್ಲ್ ಹೋಗ್ಬೇಕಾರೆ ಭಯಂಕರ ಏನ್ತಾರೆ ಸುಂಟ್ರಗಾಳಿ ಬರ್ತಾ ಇದ್ರ ಎಲ್ಲಾ ಸುಂಟ್ರಗಾಳಿಲಿ ಎಲ್ಲಾ ಚೀಟಿ ಹಾಕ್ಬೇಕಾರೆ ಆ ಚೀಟಿ ಯಾರ ಮೇಲೆ ಬೀಳ್ತಾರೆ ಕೊನೆಗೆ ಯೋನ ಮೇಲೆ ಬೀಳ್ತಾರೆ ಯೋನ ಏನ್ ಮಾಡ್ತೈತೆ ಅವಾಗ ಆರಾಮ ಮಲಗಿರ್ತಾರೆ ಬೇಸ್ಮೆಂಟ್ ಅಲ್ಲಿ ಅಂದ್ರ ಏನಾರ ಮಾಡ್ಕೊಳ್ರಪ್ಪ ಅಂತ ಯಾಕಂದ್ರೆ ಚೆನ್ನಾಗ್ ಗೊತ್ತು ಇದು ಯಾರ ಹಾಕ್ತಾರದ ದೇವ್ರಿಂದಾನೆ ನಂದನೆ ಹಾಕ್ತಾರದ ಅವಾಗ ಹೇಳ್ತಾರೆ ನೋಡಪ್ಪ ನನ್ ತೆಗ್ಬಿಟ್ಟು ಏನ್ ಮಾಡಿ ನೀವು ಸಮುದ್ರಕ್ಕೆ ಹಾಕಿ ಸಮುದ್ರ ಏನಾಗ್ತದೆ ಸೈಲೆಂಟ್ ಆಗ್ಬಿಡ್ತಾರ ಅದಕ್ಕೆ ಕೊನೆಗೆ ಹಾಕಿದ ತಕ್ಷಣ ಅದೇ ತರ ಏನಾಗ್ತದೆ ಸೈಲೆಂಟ್ ಆಗ್ಬಿಡ ಕರ್ಕೊಂಬಂದು ಎಲ್ಲಿಗೆ ಬಿಡ್ತಾರೆ ನೀ ದೇವ್ರು ನೀನೇವೇ ಒಂದ್ ದಡದ ಹತ್ರ
ಬಿಡ್ತಾರೆ ಅಂದ್ರೆ ಇವನು ಹೋಗ್ಬಿಟ್ಟು ಏನ್ ಮಾಡೋಕೆ ಓಡೋಗ್ಬಿಟ್ಟು ಸುವಾರ್ತನೆ ಅವನ ಸಾರ್ತಾನೆ ಏನ್ ಸಾರ್ತಾನೆ ಓಡೋಗ್ಬಿಟ್ಟು ಏನ್ ಸಾರ್ತಾನೆ ಅಷ್ಟೇ 40 ದಿನ ಎಲ್ಲ ವಚನಗಳು ನಿಮ್ಗೆಲ್ಲ ಗೊತ್ತಿದೆ ಅಂತ ಓದಿಸ್ತಲ್ಲ ಓದಿಸ್ಲ ಓದಿಸ್ಬೇಡವಾ ಓಕೆ ಗುಡ್ ಎಲ್ಲ ಗೊತ್ತಲ್ವಾ ಯೋನಾದಲ್ಲಿ ಏನ್ರಿ ಬರ್ತಾರೆ ಮೂರನೇ ಅಧ್ಯಾಯದಲ್ಲಿ ಬರ್ತಾರೆ ಅಂದ್ರೆ ಏನಂತ ನೋಡ್ಬೇಕಾದ್ರೆ ಯೋನಾ ಹೋಗ್ಬಿಟ್ಟು ಏನಪ್ಪ ನಮ್ಗೆ ಅಲ್ಲಿ ಸಾರ್ತಾನೆ ಅಂತಂದ್ರೆ ಇನ್ನೊಂದು ಏನ್ರಿ ಅಷ್ಟೇ ನೋಡ್ರಿ ಜೋನಾ 2:4 ಅದರ 40 ದಿನ ಆಗಿದ್ಮೇಲೆ ಏನ್ರಿ ನಿನವೆ ಪಟ್ಟೆ ಏನಾಗ್ತಾರೆ ಕೆಡವಲ್ ಪಡ್ತಾರೆ ಅಂತ ಹೇಳ್ತಾ ಅಂದ್ರೆ ಅಲ್ಲಿ ಮಾನಸಾಂತರ ಒಂದ್ರಿ ದೇವ್ರ ಕಡೆ ತಿರುಗಿ ಅಂತ ಹೇಳಲೇ ಇಲ್ಲ ಅವನು ಹಿಂಗ್ ಹೇಳಿದ ತಕ್ಷಣ ಜನಗಳಿಗೆ ಏನಾಗ್ಬಿಡ್ತಿ ಇವಾಗ ಅಯ್ಯೋ 40 ಡೇಸ್ ಅಷ್ಟೇ ನನ್ನ ಲೈಫ್ ಸ್ಪ್ಯಾನ್ ಭಗವಂತ ಮುಟ್ಟೆ ಮಾಡೋರು ಎಲ್ಲ ಪ್ರಾಣಿ ಗಿಣಿ ಎಲ್ಲ ಸೇರಿ ಉಪವಾಸ ಮಾಡಕ್ ಶುರು ಮಾಡೋದು ಅಂತೀನಿ ದೇವ್ರ ಏನ್ ಮಾಡ್ದ ಮನ್ಸ್ನ ಹೇಳ್ಬಿಟ್ರು ಜೋನಾಗಿ ಎಷ್ಟು ಕಬ್ಬು ಬಂದ್ಬಿಡ್ತು ಅಂತಂದ್ರೆ ಹೋಗಿ ಏನ್ ಮಾಡ್ತಾನೆ ಸಿಟ್ಟಲ್ಲಿ ಹೋಗ್ಬಿಟ್ಟು ಅದರ ಹೋಗಿ ಮೇಡ ಕೂತ್ ಬಿಡ್ತಾನೆ ಅಂದ್ರ ಅದಕ್ಕೆ ನಾನು ಇದೇ ತನ ಹೇಳಿದ್ದೇವ್ರೆ ನೀನ್ ಹಿಂಗೆ ಮಾಡ್ತೀನಿ ಅಂತ ನನ್ ಚೆನ್ನಾಗ್ ಗೊತ್ತು ಅದಕ್ಕೆ ನಾನು ಹೋಗಲ್ಲ ಅಂತಂದೆ ಅಂತಂದ್ ಅವಾಗ ದೇವ್ರ ಏನ್ ಮಾಡ್ತಾರೆ ಒಂದ್ ಸೊರೆ ಗಿಡ ಬರೋ ತರ ಮಾಡ್ತಾರೆ ಆ ಸೊರೆ ಗಿಡ ಬಂದ್ಮೇಲೆ ಏನಾಗ್ತಾರೆ ಒಳ್ಳೆ ನೆರಳೆ ಚೆನ್ನಾಗಿ ಇದೇ ಮಾಡ್ತಾ ಇರ್ಬೇಕ್ರೆ ದೇವ್ರೇ ಏನ್ ಮಾಡ್ತಾರ ಹುಳನ ಕಡಿಸ್ತಾರೆ ಆ ಹುಳ ಬಂದು ಏನೋ ಆ ಸೋರೆ ಗಿಡ ತಿನ್ಕೊಂಡ ತಕ್ಷಣ ಯೋನಾಗೆ ಭಯಂಕರ ಕೋಪ ಏನಾಗ್ಬಿಡ್ತದೆ ಬಂದ್ಬಿಡ್ತದ್ರ ಅವಾಗ ದೇವ್ರ ಹೇಳ್ತಾರೆ ನೀನು ಏನೋ ಮಾಡಿದ್ರ ಅಂತ ಒಂದು ಏನ್ರಿ ಅದಾಗ ಅದೇ ಬಂತು ಅದಾಗ ಅದೇ ಒಣಗೋಯ್ತು ಇದ್ರ ಮೇಲೆ ನೀನು ಇಷ್ಟೊಂದು ಒಂದು ಗಮನ ಇಟ್ಟಿರ್ಬೇಕಾದ್ರೆ ಇದ್ರ ಬಗ್ಗೆ ನೀನು ಇಷ್ಟೊಂದು ಚಿಂತೆ ಮಾಡ್ಬೇಕಾದ್ರೆ ಎಡಬೈ ಬಲಕೈಗೆ ವ್ಯತ್ಯಾಸ ಗೊತ್ತಿರುವಂತ ಜನಗಳ ಬಗ್ಗೆ ನಾನು ಚಿಂತೆ ಮಾಡಬೇಡವಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅದ ಹೇಳ್ತಾರೆ ಅದಾಗ ಅವಾಗ ಹೇಳ್ತಾ ದೇವ್ರು ಈ ತರ ಕೋಪಗಳದು ನ್ಯಾಯನ ಅಂತಂದ್ಬಿಟ್ಟಲ್ರ ಸೊ ಈ ರೀತಿ ನೋಡ್ಬೇಕಾದ್ರೆ ಏನ್ರಿ ಬೈಬಲ್ ಅಲ್ಲಿ ತುಂಬಾ ಜನ ಎಂತ ಕೋಪಗಳು ಇರೋ ಇನ್ನ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ಹೆರಾಡ್ ಆ ಮೂರ್ ಜನ ಜೋಶಿಗಳು ಬರ್ತಂಗ ಗೊತ್ತಾ ಅವ್ರ ಮೇಲೆ ಕೋಪಗೊಳ್ತಾನೆ ತಿರ್ಗಾ ಬರ್ದಿರ ಕಾಣ ಆಮೇಲೆ ನೆಬೂಕದ್ನೆಜ್ಜರ್ ನೆಬೂಕದ್ನೆಜ್ಜರ್ ದೊಡ್ಡ ವಿಗ್ರಹ ಕಟ್ಬಿಟ್ಟು ಮೂರ್ ಜನ ಅಡ್ಡ ಬಿದ್ದು ಅಂತ ಹೇಳ್ತಾನೆ ಏನ್ ಕೋಪ ಇರ್ತಾರೆ ರಾಜನ್ಗೆ ಇನ್ನೊಂದ್ಸರಿ ಚಾನ್ಸ್ ಕೊಡ್ತೀನಿ ನೀವ್ ಅಡ್ಡ ಬಿದ್ರೆ ಸರಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಕೂಡ ಅವನು ಕೋಪನ ನೋಡಿಸ್ತಾನೆ ಅದನ್ನ ಆಮೇಲೆ ಇಸ್ರೇಲ್ ಜನಗಳಿಗೆ ಯೇಸು ಕ್ರಿಸ್ತನ ಮೇಲೆ ಏನಿತ್ತು ಕೋಪ ಇತ್ತು ಅದರ ಫರಿಸೇರ್ ಸದೀಸರಿಗೆ ಯೇಸು ಕ್ರಿಸ್ತನ್ ಕಂಡ್ರೆ ಏನ್ರಿ ಒಂಥರ ಒಂಥರ ವೆರಿ ಅಂತ ಹೇಳ್ತಾರೆ ತಮಿಳಲ್ಲಿ ಅದರ ವೆರಿ ಅಂತಂದ್ರೆ ನಮ್ ತರ ಎಲ್ಲ ಕೋಪಗಳಲ್ಲ ಒಂಥರ ಅದೆಲ್ಲ ಹೈ ಗ್ರೇಡ್ ಫಸ್ಟ್ ಕ್ಲಾಸ್ ಕೋಪ ಅದು ಅದರ ಆತರ ಒಂದು ಭಯಂಕರ ಅಂತ ಕೋಪ ಯೇಸು ಕ್ರಿಸ್ತನ್ ಕಂಡ್ರೆ ಯಾರಿಗಾಗ್ತಾ ಇರಲ್ಲ ಅದಕ್ಕೆ ಪಿಲಾತ್ ಹೇಳ್ತಾರೆ ಇವರು ದ್ವೇಷದಿಂದ ಏನ್ ಮಾಡ್ತಾರೆ ಮನುಷ್ಯನ ಸಾಯಿಸ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಆಮೇಲೆ ನೆಕ್ಸ್ಟ್ ಇನ್ಯಾರು ನೋಡ್ತೀರಿ ಏನ್ರಿ ಇನ್ಯಾರು ಇದ್ದಾರಾ ಪೌಲ್ ಅಪೋಸ್ತಲ ಪೌಲ್ ಪೀಟರ್ ಮೇಲೆ ಹಾಕ್ತಾರೆ ಕೋಪಗೊಳ್ತಾರೆ ಅದರ ವ್ಯತ್ಯಾಸ ನೋಡಿಸ್ಬೇಕ್ರ ಭೋಜನ ವಿಚಾರದಲ್ಲಿ ಅಲ್ವರ ಸೊ ಈ ರೀತಿ ಏನ್ರಿ ಅನೇಕ ಒಂದು ಎಕ್ಸಾಂಪಲ್ಸ್ ನಮ್ಗೆ ಏನಾಗಿದೆ ಬೈಬಲ್ ಅಲ್ಲಿ ಇದೆ ಅಲ್ವರ ಸೊ ಇವೆಲ್ಲ ನೋಡ್ಬೇಕಂದ್ರೆ ಮೆಜಾರಿಟಿ ನಮ್ಗೆ ಏನಪ್ಪ ಒಂದು ಪಾಠ ಅಂತಂದ್ರೆ ನಾವೇನಾಗ್ಬೋದು ಕೋಪ ಗೊಳ್ಬಾರ್ದು ಸರಿ ಇವಾಗ ನಾವು ಕೋಪಗೊಳ್ಳೋದಂದ್ರೆ ನಾವ್ ಏನಾಗ್ತೀರಿ ಅಂತಂದ್ರೆ ಏನ್ರಿ ನಮಗೂ ದೇವ್ರಿಗೂ ಏನ್ರಿ ಒಂದು ಏನ್ ಬಂದಂಗೆ ಒಂದು ಒಂದು ಏನ್ರಿ ಆ ಸೆಂಟ್ರಲ್ಲಿ ಒಂದು ಬಿರುಕು ಬಂದಂತೆ ಅಲ್ಲರ ಯಾಕೆ ಅಂದ್ರೆ ನೋಡಿ ನಮ್ಗೆ ಎಚ್ಚರಿಕೆ ಮಾತು ಹೇಳ್ತಾರೆ ಮ್ಯಾಥ್ಯೂ 5:22 ಓದಿದ್ದೀನಿ ಮತ್ತೆ 5:22 ವಚನ ನೋಡ್ರ ತನ್ನ ಸಹೋದರ ಮೇಲೆ ಸಿಟ್ಟುಗೊಳ್ಳುವಂತ ಪ್ರತಿಯೊಬ್ಬ ಮನುಷ್ಯನು ಏನಕ್ಕೆ ಅವನು ಗುರಿ ಆಗ್ತಾನಂತೆ ನ್ಯಾಯ ವಿಚಾರಣೆಗೆ ಗುರಿ ಆಗ್ತಾನೆ ಅಂತ ಅಲ್ವರ ಹಂಗಿರ್ಬೇಕ್ರೆ ನಾವು ಅಧಿಕವಾಗಿ ಏನಾಗಿರ್ಬೇಕು ಎಚ್ಚರಿಕೆಯಿಂದ ಇರ್ಬೇಕು ಅಲ್ವರ ಯಾಕಂದ್ರೆ ನ್ಯಾಯ ವಿಚಾರಣೆ ಇವಾಗ ಯಾರಿಗೆ ನಮ್ಗೇನ್ರಿ ನ್ಯಾಯ ವಿಚಾರಣೆ ಆಮೇಲೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರಂತೆ ಮೂರ್ಖ ಅಂತ ಹೇಳೋನು ಅಗ್ನಿ ನರ್ಕಕ್ಕೆ ಏನಾಗ್ತಾನೆ ಗುರಿ ಆಗ್ತಾನೆ ಅಂದ್ರೆ ಏನಿದೆ ಅಗ್ನಿ ನರ್ಕ ಅಂದ್ರೆ ಸೆಕೆಂಡ್ ಡೆತ್ ನಮ್ ಚೆನ್ನಾಗ್ ಗೊತ್ತಲ್ರ ಅಂದ್ರೆ ಎರಡನೇ ಮರಣದ ಒಂದು ಭಯ ಏನ್ರಿ ನಮ್ಗೇನಾಗಿದೆ ಇವಾಗ ಇದೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ತೀವ್ರವಾಗಿ ಅಧಿಕವಾಗಿ ನಾವು ಕೋಪಗೊಂಡಾಗ ಏನಾಗ್ತಂದ್ರೆ ನಾವು ಎಲ್ಲಿಗೆ ಹೋಗಕ್ ಸಾಧ್ಯತೆ ಇದೆ ಅಂತಂದ್ರೆ ಸೆಕೆಂಡ್ ಡೆತ್ ಹೋಗುವಂತ ಸಾಧ್ಯತೆಗಳೇನಿದೆ ತುಂಬಾ ಇದೆ ಅಲ್ವರ ನಾವೆಲ್ಲ ಇಷ್ಟೊಂದು ಕಷ್ಟಪಟ್ಟು ಓಡ್ತಾ ಇದೇನಕ್ಕೆ ನಾವು ಕ್ರೀಟ ಏನ್ ಮಾಡ್ಬೇಕು ಗೆಲ್ಬೇಕು ಅಂತಂದ್ರೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಇವೆಲ್ಲ ಕಂಟ್ರೋಲ್ ಮಾಡಿದಿರಿದ್ರೆ ನಾವು ಕ್ರೀಟನ್ ಡೆಫಿನೆಟ್ ಆಗಿ ಏನ್ ಮಾಡ್ತೀರಿ ಕಳ್ಕೊತೀರಿ ಎಫಿಷಿಯನ್ಸ್ 4:31-32 ಓದಿ ಎಫಿಷಿಯನ್ಸ್ 4 ಚಾಪ್ಟರ್ ವರ್ಸಸ್ 31-32 ಸಕಲ ವಿಧವಾದಂತ ಇವೆಲ್ಲ ಕೆಟ್ಟತನವನ್ನು ನಿಮ್ಮಿಂದ ಏನ್ ಮಾಡಿರಿ ನೀವು ದೂರ ಮಾಡಿರಿ ಆಮೇಲೆ ನೋಡ್ರ ಒಬ್ರು ಒಬ್ರು
ಕರುಣೆ ಉಳ್ಳವನಾಗಿಯೋ ಕ್ಷಮಿಸೋರು ಏನಾಗಿರಿ ನೀವು ನೀವು ಇರ್ರಿ ಅಂತ ಹೇಳ್ತಾ ಅದಕ್ಕೆ ಇದು ಮಾಡಬೇಕು ಅಂದ್ರೆ ಫಸ್ಟ್ ಕೋಪ ದ್ವೇಷ ಇವೆಲ್ಲ ಏನ್ ಮಾಡಕ್ಕೆ ಫಸ್ಟ್ ನಾವು ಇದನ್ನ ತೆಗೆದಾಕ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಹಂಗಾರೆ ಈ ತೆಗೆದಾಕೋದಕ್ಕೆ ಈಸಿನ ಅಂತಂದ್ರೆ ಖಂಡಿತವಾಗೂ ತೆಗೆದಾಕೋದು ಈಸಿ ಅಲ್ಲ ಅಲ್ರ ಈ ಸರಿ ತೆಗೆದಾಕ್ಬೇಕಂದ್ರೆ ಕೆಲವೊಂದು ಸಜೆಷನ್ಸ್ ಇದೆ ಇದೆ ಅಲ್ರ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಏನ್ರಿ ದಿನ ನಾವೇನು ವ್ಯವಸ್ಥೆ ಮಾಡ್ಬೇಕು ಅಂತಂದ್ರೆ ನಾವು ಯಾರ ಬಗ್ಗೆ ಏನಾರೋ ಏನ್ರಿ ಕೆಟ್ಟದಾಗಿ ಥಿಂಕ್ ಮಾಡ್ತಾ ಇದೀರ ಅಂತ ಫಸ್ಟ್ ಮಾಡ್ತಾವೋ ನಾವು ಪ್ರಶ್ನೆ ಹಾಕ್ಬೇಕು ಅದ್ರ ಕೆಟ್ಟದಾಗೆ ಥಿಂಕ್ ಮಾಡ್ತಾರೆ ಅಥವಾ ಅವ್ರು ನಮ್ಗೇನೋ ಕೆಟ್ಟದ್ ಮಾಡಿರೋದನ್ನ ಅದನ್ನೇ ವ್ಯವಸ್ಥೆ ಮಾಡ್ಕೊಂಡು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನಾವು ಕೊರಗ್ತಾ ಇದ್ದೀರಾ ಅಂತ ನಾವೇನ್ ಮಾಡ್ಕ ಫಸ್ಟ್ ಈ ಒಂದು ಪ್ರಶ್ನೆ ಏನ್ ಮಾಡ್ತಾ ಮನ್ಸಲ್ಲಿ ಇದನ್ನ ಹಾಕೊಬೇಕಾದ್ರ ಎರಡನೇದು ನಾವು ನಮ್ ತಾಳ್ಮೆನ ಹೋಗ್ತಾ ಹೋಗ್ತಾ ಬೆಳೀತಾ 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 ಅಥವಾ ದಿನದಲ್ಲಿ ಬರ್ತಂತ ಎಲ್ಲ ಅನುಭವಗಳಲ್ಲಿ ಕಳ್ಕೊಂತಾ ಇದ್ದೀರಾ ಅಥವಾ ಬೆಳೆಸ್ಕೊಂತಾ ಇದ್ದೀರಾ ಅಂದ್ರೆ ತಾಳ್ಮೆ ಕಳ್ಕೊಂತ ಇದ್ರೆ ಏನಪ್ಪ ಅರ್ಥ ಅಂತಂದ್ರೆ ನಮ್ಮಲ್ಲಿ ಕೋಪ ಏನಾಗ್ತದೆ ಸ್ಲೋ ಆಗಿ ಎಲ್ಲೋ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ ಅಂತ ಮೀನಿಂಗ್ ಅಲ್ವರ ಆಮೇಲೆ ನಾವು ಅನ್ನೆಸೆಸರಿ ವಿಚಾರಗಳಿಗೆ ಚಿಕ್ಕ ಚಿಕ್ಕ ವಿಚಾರಗಳನ್ನ ಮಾತ್ ಮಾತಲ್ಲಿ ಬೆಳೆಸಿ ಬೆಳೆಸಿ ದೊಡ್ಡದಾಗೆ ಮಾಡ್ಕೊಳಕ್ ನಾವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಅದನ್ನ ಅಲ್ಲೇ ಚಿಕ್ಕದಾಗಿರೋ ವಿಚಾರಗಳನ್ನ ಅಲ್ಲೇ ಬಿಟ್ಬಿಟ್ಟು ಅದು ಮುಂದಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇ ಮಾಡ್ಕೋ ಮೂರನೇ ಒಂದು ಕ್ವಶನ್ ಮಾಡ್ಕೊಂಡು ನಾವು ಹಾಕೋಬೇಕು ಆಮೇಲೆ ನಾಲ್ಕನೇದು ಏನು ಅಂದ್ರೆ ಯಾರ ಮೇಲಾರ ನಮ್ಗೆ ಕಹಿ ಆಗಿರೋಂತ ಒಂದು ಆಲೋಚನೆ ಬರ್ತಾ ಇದೆಯಾ ಏನೋ ನಡೆದಿರ್ತಾರೆ ಅಲ್ವರ ಅದೇ ವಿಚಾರದಲ್ಲಿ ಅದೇ ಧ್ಯಾನ ಮಾಡ್ಕೊಂಡು ಅದೇ ಒಂದು ಕಹಿ ಆಗಿರೋಂತ ಒಂದು ಫೀಲಿಂಗ್ಸ್ ನಮ್ಮಲ್ಲಿ ಹಂಗೆ ದಿನ ಏನಾಗ್ತದೆ ಹಂಗೆ ಡೆವಲಪ್ ಆಗ್ತಾ ಇದೆಯಾ ಅಥವಾ ಅದನ್ನೇ ಬಿಡ್ತಾ ಇದೀರಾ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಏನ್ರಿ ಆಮೇಲೆ ನಾವು ಬೇರೆಯವ್ರನ್ನ ಹರ್ಟ್ ಮಾಡತ್ರ ಏನಾರ ಮಾತಾಡಿದೀರಾ ಇವನ್ನೆಲ್ಲ ಸ್ವಲ್ಪ ಪಾಯಿಂಟ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡವಾಗ ನಮ್ಗೇನಾಗ್ತದ್ರೆ ಈ ಕೋಪ ಬೆಳೆದಿರ ರೀತಿಯಲ್ಲಿ ಅವಾಯ್ಡ್ ಮಾಡಕ್ಕೆ ತುಂಬಾ ಏನಾಗ್ತದೆ ನಮ್ಗೆ ಸಾಧ್ಯತೆಗಳು ಆಗ್ತದೆ ಅಲ್ವರ ಆಮೇಲೆ ಈಗ ಹೆಂಗೆ ಓವರ್ಕಮ್ ಮಾಡೋದು ಇದನ್ನ ಈಗ ಹೆಂಗ್ ಜಯಿಸೋದು ಅದರ ಯಾರ ಕೈಲೂ ಇಮ್ಮಿಡಿಯೇಟ್ ಜಯಿಸೋದಕ್ಕೆ ಸಾಧ್ಯ ಇಲ್ಲ ಅದರ ನಮ್ಗೆ ಜಯಿಸೋದಕ್ಕೆ ಸಹಾಯ ಏನಂದ್ರೆ ದೇವರ ವಾಕ್ಯ ನಂಗೆ ಹೆಂಗ್ ಜಯಿಸೋದು ಕೆಲವೊಂದು ಸ್ಕ್ರಿಪ್ಚರ್ಸ್ ನಾವು ಓದೋಣ ನೋಡಿದ್ದೀನಿ ಫಸ್ಟ್ ಜಾನ್ ಥರ್ಡ್ ಚಾಪ್ಟರ್ 14-16 ಒಂದನೇ ಯೋಹಾನ ಮೂರನೇ ಅಧ್ಯಾಯ 14-16 ಗೊತ್ತಾಗಿದೆ ನಾವು ಏನಂತ ಮರಣದಿಂದ ಪಾರಾಗಿ ಏನ್ರಿ ಜೀವಿದಲ್ಲಿ ಸೇರಿದಿರಿ ಅಂತಂದ್ಬಿಟ್ಟು ನಾವೇನಾಗಿದ್ದೀರಿ ಅಂತೆ ಗೊತ್ತಾಗಿದ್ದೀವಿ ಹೆಂಗ್ ಗೊತ್ತಾಗಿದ್ದೀವಿ ಸಹೋದರನ ಮೇಲೆ ಮಾಡಿದಿರಿ ಅಂತೆ ಅದರ ಇನ್ನೂ ಸರಿ ಓದಿತಿ ನೋಡೋಣ ಅಂತೀನಿ ಸಹೋದರನ್ನು ಪ್ರೀತಿ ಮಾಡೋದೆ ನಮ್ಗೆ ಒಂದು ಸೈನ್ ಏನಪ್ಪ ಅಂತಂದ್ರೆ ನಾವ್ ಎಲ್ಲಿಂದ ಎಲ್ಲಿಗೆ ಪಾಸ್ ಆಗಿದ್ದೀರಿ ಅದರ ಮರಣದಿಂದ ಎಲ್ಲಿಗೆ ಪಾಸ್ ಆಗಿದ್ದೀರಿ ಜೀವಕ್ಕೆ ಯಾವ ಜೀವ ಅಂತ ಹೇಳ್ತಾರಂದ್ರೆ ಇಲ್ಲಿ ಅಪೋಸ್ಟಲ್ ಜಾನ್ ಅಂತ ಹೇಳ್ಬೇಕಾದ್ರೆ ಯಾವ್ದ ಬಗ್ಗೆ ಹೇಳೋದಂದ್ರೆ ನಮ್ಗೆ ಕಿರೀಟ ಸಿಕ್ಕಿದೆ ಅಂತ ಹೇಳೋದಕ್ಕೆ ಒಂದು ಸ್ಟ್ರಾಂಗ್ ಆಗಿರೋಂತ ಎವಿಡೆನ್ಸ್ ಏನಂತಂದ್ರೆ ನಾವು ಪ್ರೀತಿಲಿ ಏನಾಗಿದ್ದೀರಿ ಬೆಳೆದಿದ್ದೀರಿ ಅಂತ ಮೀನಿಂಗ್ ಅದರ ನಾವು ಸಹೋದರನ ಪ್ರೀತಿ ಮಾಡಾಕ್ತೀರಿ ಅಂತಂದ್ಬಿಟ್ಟು ಏನಪ್ಪ ನಮ್ಗೆ ಒಂದು ಅಶ್ಯೂರೆನ್ಸ್ ಅಂತಂದ್ರೆ ಖಂಡಿತವಾಗೂ ನಾವು ಜಯಮಾಲೆ ನಮ್ಗೆ ಏನಾಗ್ತಿದೆ ಸಿಗ್ತಾ ಇದೆ ಅಂತಂದ್ಬಿಟ್ಟು ಅಂದ್ರ ಅವ್ನು ಮುಂದಕ್ಕೆ ಓದಿಸ್ತಾರ ನೋಡ್ರ ಹಂಗ್ ನಮ್ಗೆ ಗೊತ್ತಾಗಿದೆ ಆಮೇಲೆ ನೋಡ್ರ ಪ್ರೀತಿಸದೆ ಇದ್ದವನು ಎಲ್ಲಿದ್ದಾನೆ ಅಂತ ಅವನಿನ್ನ ಮರಣದಲ್ಲೇ ಇದ್ದಾನೆ ನೋಡ್ರ ತನ್ನ ಸಹೋದರನನ್ನು ದ್ವೇಷಿಸವನು ಏನಾಗಿದ್ರಂತೆ ಕೊಲೆಗಾರನು ಅಂದ್ರ ಯಾವ ತರ ಕಾಯಿನ್ ತರ ಅದರ ಹಾಮಾನ್ ತರ ಅದರ ಏನ್ರಿ ಜೆಸಬೆಲ್ ತರ ಅದರ ಯಹೂದ್ಯರೇ ತೋಳಿ ಅಂತೀನಿ ಯೇಸುಕ್ರಿಸ್ತ ನೋಡಿ ಎಷ್ಟು ದ್ವೇಷ ಪಟ್ರು ಅಂದ್ರೆ ಯೇಸುಕ್ರಿಸ್ತ ಯಾರಂತೆ ತನ್ನ ಸ್ವಂತ ಫ್ಯಾಮಿಲಿ ಅದರ ರಕ್ತ ಸಂಬಂಧಿ ಅವ್ರನ್ನೇ ಸಾಯಿಸ್ಬೇಕು ಅಂತ ಯಾರು ಪ್ಲಾನ್ ಮಾಡಿದ್ರೆ ಯಹೂದ್ಯರು ಅದರ ಅದಕ್ಕೆ ನಮ್ಮ ಏನಂತಾರೆ ಕೋಪ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಏನ್ರಿ ಅವ್ರ ಮರ್ಡರ್ ಅಲ್ದರ ಅದಕ್ಕೆ ನೋಡ್ಬೇಕಲ್ಲಿ ಹೋಗ್ತಾರೆ ಎಷ್ಟೋ ಜನ ಮರ್ಡರ್ಗಳಾಗಿದೆ ಗೊತ್ತಲ್ಲ ಮರ್ಡರ್ ಆಗಿದೆಲ್ಲ ಏನಕ್ಕೆ ಅಂದ್ರೆ ಏನ್ರಿ ಕೋಪ ಕೋಪದಲ್ಲಿ ತೊಡೆಂತ ನಿರ್ಧಾರಗಳು ಅದರ ಆಮ್ ನೆಕ್ಸ್ಟ್ ನೋಡ್ರ ಯಾವ ಕೊಲೆಗಾರನಲ್ಲೂ ಏನಿರಲ್ವಂತೆ ನಿತ್ಯ ಜೀವ ಇರುವುದಿಲ್ಲ ಆಮೇಲೆ ತಿಳಿದು ಬಂದಿದೆ ಅದರ ಹಂಗ್ರೆ ನಮ್ಗೆ ಎಕ್ಸಾಂಪಲ್ ಯಾರು ಇವಾಗ ಜೀಸಸ್ ಕ್ರೈಸ್ಟ್ ಜೀಸಸ್ ಕ್ರೈಸ್ಟ್ ಒಬ್ರು ಸಹೋದರಿಗೆ ಪ್ರಾಣ ಕೊಡೋಕೆ ರೆಡಿ ಆಗಿರ್ಬೇಕಾರೆ ನಾವ್ ಹೆಂಗಿರ್ಬೇಕು ಅಂತಂದ್ರೆ ಸಹೋದರಗಳು ಹೆಂಗ್ ಕೊಡಂಗ್ ರೆಡಿ ಆಗಿರ್ಬೇಕು ಅಲ್ವರ ಅಟ್ಲೀಸ್ಟ್ ಅದ್ ಕೊಡಕ್ಕಾಗ್ದಿರ ಒಂದು ಪ್ರೀತಿ ಮಾಡೋಂತ ಲೆವೆಲ್ಗೆ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು ಹೊರತು ಒಬ್ರು ನೋಡಿ ಕೋಪ ಬೆಳೆ ಅಂತ ಒಂದು ಲೆವೆಲ್ಗೆ ನಾವ್ ಏನಾಗಿರ್ಬಾರ್ದು ಇರ್ಬಾರ್ದು ಇದನ್ನ
ಓವರ್ಕಮ್ ಮಾಡಕ್ಕೆ ಮಾಡಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದರ ಇಲ್ಲ ಅಂತಂದ್ರೆ ಖಂಡಿತವಾಗೋ ಏನ್ರಿ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದರ ನಾವು ನಮ್ಮ ಒಂದು ಸ್ಥಾನ ಏನ್ ಮಾಡ್ತೀವಿ ನಾವು ಕಳ್ಕೊಂಡ್ಬಿಡ್ತೀವಿ. ಅದರ ಎರಡನೇ ವಚನ ಅಂಗಿನಲ್ಲಿದ್ದವೆ. ವೆರಿ ಗುಡ್. ಗಲಾತಿಯರು ಐದನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೊಂದು. ಗಲಾತಿಯರು ಐದನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೊಂದು. ಸಿಟ್ಟು ಕಕ್ಷಭೇದ ಭಿನ್ನ ಮತ ಮತ್ಸರ ನೋಡ್ರ ಏನಪ್ಪ ಎಚ್ಚರಿಕೆ ಅಂದ್ರೆ ಇಂಥವ್ರು ಮಾಡೋರು ಏನ್ರಿ ದೇವ್ರ ರಾಜ್ಯಕ್ಕೆ ಏನಾಗೋದಿಲ್ಲ ಬಾಧ್ಯರಾಗೋದಿಲ್ಲ ಅಂತ ನಾವು ಏನ್ ಮಾಡ್ಬೇಕು ಚೆನ್ನಾಗಿ ತಿಳ್ಕೊ. ಅದಕ್ಕೆ ಇವಾಗ ಇದನ್ನ ಫೈಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸ್ಟ್ರಾಂಗ್ ಆಗಿ ಏನ್ ಮಾಡ್ಬೇಕು ನಾವು ಫೈಟ್ ಮಾಡ್ಬೇಕು ಅಗ್ರೆಸಿವ್ ಬ್ಯಾಟ್ಲ್ ಮಾಡ್ಬೇಕು ನಾವು ಹೋರಾಡ್ಬೇಕು. ಅದರ ಇದನ್ನ ನಾವು ಇದನ್ನ ಪ್ರಯಾಸ ಪಟ್ಟಿ ಇನ್ನು ಜಯಿಸೋದಕ್ಕೆ ನಾವು ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಇನ್ ಜಯಿಸೋದಿಕ್ಕೆ ಅಸಾಧ್ಯ. ಅದರ ಇದೆಲ್ಲ ಹೆಂಗೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಗೋಲೆ ಹತ್ತಿದ್ದಂಗೆ. ಗೋಲೆ ಹತ್ತಿ ನೋಡಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಇಡೀ ಇಸ್ರೇಲ್ ಜಂಗಲ್ ತರ ಸುಮ್ಮನೆ ಕೂತ್ಕೊಂಡು ಭಯ ಪಟ್ಕೊಂಡು ದೂರದಲ್ಲೇ ಕೂತಿದ್ರೆ ನಮ್ಗೆ ಏನಾಗಲ್ಲ ಆಗಲ್ಲ. ಇವಾಗ ಏನ್ ಮಾಡ್ಬೇಕು ಪ್ರಯಾಸ ಮಾಡ್ಬೇಕು ನಾವಾಗ್ಬೇಕು. ಅದರ ಏನ್ ಪ್ರಯಾಸ ಮಾಡ್ಬೇಕು ದಾವಿದನ್ ತರ ಏನ್ ಮಾಡ್ಬೇಕು ಒಂದು ಕಲ್ ತಗೊಂಡು ಏನ್ ಮಾಡ್ಬೇಕು ಅದನ್ನ ಫೈಟ್ ಮಾಡಕ್ಕೆ ಏನ್ ಮಾಡಕ್ ನಾವು ಎಫರ್ಟ್ಸ್ ಹಾಕ್ಬೇಕು ಅಲ್ವರ. ಅದಕ್ಕೆ ದಾವಿ ತೊಗೊಂಡಿದ್ ಕಲ್ಲೇನೋ ಚಿಕ್ಕ ಕಲ್ಲೇ ಅದರ ದೇವ್ರ ವಾಕ್ಯ ತಗೊಂಡು ದೇವ್ರ ವಾಕ್ಯದ ಒಂದು ಬಲದ ಆಧಾರದ ಮೇಲೆ ನಾವು ಇದ್ದ ಜಯಿಸೋದಕ್ಕೆ ಏನ್ ಮಾಡ್ಬೇಕು ಪ್ರಯತ್ನ ಮಾಡ್ಬೇಕು ಅಲ್ವರ. ಮೂರನೇದು ಎಲ್ಲಿ ಮ್ಯಾಥ್ಯೂ 12:34 ಯೇಸುಕ್ರಿಸ್ತನು ಹೇಳ್ತಾರೆ ಹೇಗಾದೀತು ನೋಡ್ರ ಹೃದಯದಲ್ಲಿ ತುಂಬಿರೋದು ಏನಾಗ್ತದೆ ಬಾಯಿನಲ್ಲಿ. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಬಾಯಿನಲ್ಲಿ ಬರೀ ಕೆಟ್ಟದೇ ಬರ್ತಾನೆ ಬರೀ ಕೋಪದ ಮಾತುಗಳೇ ಬರ್ತಾನೆ ಮೀನಿಂಗ್ ಅಂದ್ರೆ ಹೃದಯದಲ್ಲಿ ಏನ್ ತುಂಬಿದೆ ಕೆಟ್ಟದ್ದು ತುಂಬಿದೆ. ಅಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ನಮ್ದು ಆಲೋಚನೆಯಲ್ಲಿ ಏನ ಪ್ಯೂರಿಫೈ ಮಾಡಿದ್ಮೇಲೆ ನಮ್ಮ ಹೃದಯದಲ್ಲಿ ಏನ್ರಿ ಏನು ಬರ್ದಿತಿಲ್ಲ ಏನ್ ಮಾಡ್ತಾವ ಫಸ್ಟ್ ಹೃದಯದಲ್ಲಿ ಒಳ್ಳೆ ಥಾಟ್ಸ್ಗಳೇನ್ ಮಾಡ್ತಾವ ನಾವು ತುಂಬೋರಾಗಿರ್ಬೇಕಾದ್ರೆ. ಇನ್ನೊಂದು ವಿಚಾರ ಏನ್ ಹೇಳ್ತಾರೆ ಇವಾಗ ಯಾರು ನಮ್ಮ ಮೇಲೆ ಅಧಿಕವಾಗಿ ಕೋಪಗೊಂಡು ಅದರ ನಮ್ಮ ಮೇಲೆ ಕೋಪನ ವ್ಯಕ್ತಪಡಿಸಿ ನಮ್ಮ ಇಲ್ಲಿದ್ದೆಲ್ಲ ಹೇಳ್ತಾ ಇರ್ಬೇಕಾರೆ ಅವಾಗ ನಮ್ಗೆ ಸಂತೋಷ ಆಗ್ತದ ದುಃಖ ಆಗ್ತದ ಸಾಮಾನ್ಯವಾಗಿ ದುಃಖ ಆಗ್ತದ ಅಲ್ವರ. ನೋಡಿ ಯೇಸುಕ್ರಿಸ್ತ ಏನ್ ಹೇಳ್ತಾರೆ ಅಂದ್ರೆ ನೀವು ಸಂತೋಷ ಪಡಿ ಅಂತ ಹೇಳ್ತಾರೆ. ಮ್ಯಾಥ್ಯೂ 5:10-11 ಧನ್ಯರು ಏನ್ರಿ ನೀವು ಧನ್ಯರು ನಿಮ್ಮ ಮೇಲೆ ಕೆಟ್ಟ ಕೆಟ್ಟದಾಗಿ ಇಲ್ದೇ ಇರೋಂತ ಮಾತುಗಳನ್ನ ಹೇಳೋರೆ ಏನ್ರಿ ನೀವು ಧನ್ಯರು. ಆಮೇಲೆ ಸಂತೋಷ ಪಡಿರಿ ನೋಡ್ರ ದುಃಖ ಪಡಿರಿ ಅಂತ ಹೇಳ್ತಾರ. ಯೇಸು ಕ್ರಿಸ್ತನ ಕಾನ್ಸೆಪ್ಟ್ ಹೆಂಗಿದೆ ನೋಡಿ ಅಂತ ಹೇಳಿದ್ರೆ ಯಾರೋ ನಿಮ್ ಬಗ್ಗೆ ಕೆಟ್ಟಾಗಿ ಹೇಳಿದ್ರೆ ನೀವೇನ್ ಮಾಡಿ ಅಂತ ಹೇಳ್ತಾರೆ ಸಂತೋಷ ಪಡಿರಿ ಅಲ್ವರ. ಅದಕ್ಕೆ ಸಂತೋಷ ಪಡ್ಬೇಕಾ ದುಃಖ ಪಡ್ಬೇಕಾ ಸಾಮಾನ್ಯವಾಗಿ ಏನ್ ಮಾಡ್ತೀರಿ ದುಃಖ ಪಡ್ಕೊಂಡ್ಬಿಡ್ತೀವ್ರ. ನಾವು ದುಃಖ ಪಡ್ಕೊಳಕ್ ಹೋಗ್ಬಾರ್ದು ಅದರ ಏನ್ ಮಾಡಕ್ಕು ಇದನ್ನ ಜಯಿಸ್ಬೇಕು ಅಂತಂದ್ರೆ ನಾವ್ ಇನ್ಮೇಲೆ ಯಾರೋ ನಮ್ ಬಗ್ಗೆ ಕೆಟ್ಟಾಗಿ ಹೇಳಿದ್ರೆ ನಾವ್ ಏನ್ ಮಾಡಕ್ಕು ಸಂತೋಷ ಪಡೋದಕ್ಕೆ ಮಾಡಕ್ ನಾವು ಪ್ರಯಾಸ ಪಡ್ಬೇಕು ಅದರ. ಇನ್ನೊಂದು ವಚನ ಓದಿಂತೀನಿ ಇಲ್ರಿ. ಇವಾಗ ಎಲ್ಲಾರ್ಕಿಂತ ಅಧಿಕವಾಗಿ ಯಾರು ತುಂಬಾ ಏನ್ರಿ ದುಃಖ ಪಡ್ಬೇಕಾಗಿತ್ತು ಅಂತಂದ್ರೆ ಯಾರ ಬಗ್ಗೆ ಅಧಿಕವಾಗಿ ಕೆಟ್ಟದ್ ಹೇಳಿದ್ರೆ ಯೇಸು ಕ್ರಿಸ್ತನ್ ಬಗ್ಗೆನೆ. ಅಂದ್ರೆ ಯೇಸು ಕ್ರಿಸ್ತನ್ ಬಗ್ಗೆ ಹೇಳಿದ ರೀತಿನೇ ಇಲ್ಲ ಬಿಡ್ರಿ ಅಂತ ಇಲ್ಲಿದೆಲ್ಲ ಅಪ್ಪನ ಏನ್ ಮಾಡಿದ್ರು ಓಡಿಸಿದ್ರು. ಅಂದ್ರೆ ಅಧಿಕವಾಗಿ ಯೇಸು ಕ್ರಿಸ್ತ ಏನ್ಬೇಕಾಯ್ತು ಅಲ್ಲಿ ಬೇಜಾರಾಗಿ ಕೋಪಗೊಳ್ಬೇಕಾಯ್ತು. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡಕ್ ಹೋಗಿಲ್ಲ ಅದ್ ಮಾಡಕ್ ಹೋಗಿಲ್ಲ. ನೋಡಿ ಅವ್ರು ಏನ್ ಮಾಡಿದಂತೆ ನಮ್ಗೆ ಚೆನ್ನಾಗಿ ಗೊತ್ತಿರೋ ವಚನ 1 Peter 2:19-23 1 Peter 2:19-23 ಅದೇನಾಗಿದೆ ಅಂತೆ ಶ್ಲಾಘ್ಯವಾಗಿದೆ. ಆಮೇಲೆ ನೋಡ್ರ ತಪ್ಪು ಮಾಡಿ ನೀವು ಗುದ್ದು ತಿಂದ್ರಲ್ಲಿ ನೀವು ತಾಳ್ಮೆ ನಿಂದ್ರೆ ಯಾರು ಅದ್ರಲ್ಲಿ ಏನೋ ಕೀರ್ತಿ. ನೋಡ್ರ ಆದ್ರೆ ನೀವೇನ್ರಿ ತಪ್ಪು ಮಾಡಿದಿರಾ ಗುದ್ದುಗಳನ್ನ ತಿಂದಿ ತಾಳ್ಮೆಯಿಂದ ಇದ್ರೆ ಏನ್ರಿ ಅದು ಶ್ಲಾಘ್ಯವಾಗಿದೆ. ಅವಾಗ ಯಾರಿಗೆ ಒಳ್ಳೆ ಹೆಸರು ಅಂತಂದ್ರೆ ನಮ್ ದೇವ್ರಿಗೇನ್ರಿ
ಒಳ್ಳೆ ಹೆಸರು ಅಲ್ವ ದೇವ್ರು ನಮ್ಗೆ ಕರೆದಿರದೆ ಯಾವುದಕ್ಕೋಸ್ಕರ ಇದಕ್ಕೋಸ್ಕರ ಅದಕ್ಕೆ ಮುಂದೆ ಕೇಳ್ತೀನಿ ಯೇಸುಕ್ಕೆ ಸಂಗಿದ್ರಂತೆ ಇದಕ್ಕಾಗೆ ನೀವು ಕೇಳಲ್ಪಟ್ಟಿದ್ದೀರಿ ಅಲ್ವರ ನಾವು ಮರಣದಿಂದ ಜೀವಕ್ಕೆ ಹೋಗಿದ್ದೀರಿ ಅಂತ ಇದೇ ನಮ್ಗೇನ್ರಿ ಒಂದು ಪ್ರೂಫ್ ಆಮೇಲೆ ನೋಡ್ರ ಕ್ರೈಸ್ಟ್ ಇದೆ ನಮ್ಗೆ ಏನ್ ಮಾಡಿದ್ರೆ ಮಾದರಿನ ನೋಡ್ಕೊಟ್ಟಿರೋದು ಅದರ ನೋಡ್ಬೇಕ್ರೆ ಏನ್ರೆ ಏನ್ರೆ ತಪ್ಪು ಮಾಡಿದವ್ರಿಗೆ ಯೇಸುಕ್ರಿಸ್ತ ತಿರ್ಗಾಯ ಮಾಡಕ್ ಹೋಗಿಲ್ಲ ಅದರ ತಪ್ಪು ಮಾಡಕ್ಕೆ ಹೋಗಿಲ್ಲ ಯೇಸುಕ್ರಿಸ್ತ ಎಷ್ಟೆಲ್ಲ ಏನ್ ಮಾಡ್ಬೋದು ಅವ್ರಿಗೆ ಬೈಬೋದಾಗಿತ್ತು ಅದ್ರ ಏನ್ ಮಾಡಕ್ ಹೋಗಿಲ್ಲ ಯೇಸುಕ್ರಿಸ್ತ ಬೈಕ್ ಹೋಗಿಲ್ಲ ಅದರ ಇಸ್ರೇಲ್ ಜನಗಳ ಎಷ್ಟು ಕೋಪ ಇತ್ತು ಅಂತಂದ್ರೆ ಅಫ್ಕೋರ್ಸ್ ಅದರ ದೇವ್ರಿಗೆ ಒಂದು ಕೋಪ ಇರ್ಬೇಕ್ರೆ ಯೇಸುಕ್ರಿಸ್ತ ಇದ್ದೇನ ಅದರ ಒಂದ್ ವಚನ ಓದನ ನೋಡಿ ಮಾರ್ಕ್ ಥರ್ಡ್ ಚಾಪ್ಟರ್ 4 and 5 ಮಾರ್ಕ್ ಮೂರನೇ ಅಧ್ಯಾಯ 4 ಮತ್ತು 5 ಮೇಲನ್ನು ಮಾಡುವುದು ಕೇಡನ್ನು ಮಾಡುವುದು ನೋಡ್ರ ದುಃಖ ಪಟ್ಟು ಕೋಪದಿಂದ ನೋಡ್ರ ಯೇಸು ಕ್ರಿಸ್ತನಿಗೆ ದುಃಖ ಇಂದ ಏನಾಯ್ತಂತೆ ಕೋಪ ಬಂತು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಇವ್ರ ಮನ್ಸು ಅಷ್ಟೊಂದು ಕಠಿಣವಾಗಿ ಏನಾಗಿತ್ತಂತೆ ಅಲ್ಲಿ ಇತ್ತು ಅಂತ ಹೇಳ್ತಾರೆ ಅದಕ್ಕೆ ಯೇಸು ಕ್ರಿಸ್ತನಿಗೆ ಇಸ್ರೇಲ್ ಮೇಲೆ ಕೋಪ ಇರಲ್ಲ ಇತ್ತು ಆದ್ರೆ ಅದನ್ನ ಮನುಷ್ಯರ ಮೇಲೆ ಮಾಡ್ಕಲ್ಲ ಯೇಸು ಕ್ರಿಸ್ತು ಎಕ್ಸ್ಪ್ರೆಸ್ ಮಾಡಕ್ ಹೋಗಿಲ್ಲ ಅದನ್ನ ಯಾವ್ದ್ಮೇಲೆ ಎಕ್ಸ್ಪ್ರೆಸ್ ಮಾಡ್ರು ಗೊತ್ತಾ ಒಂದ್ಸರಿ ಊರಿಗೆ ಬರ್ತಾ ಇರ್ಬೇಕಾದ್ರೆ ಅಂಜೂರ ಮರ ನೋಡ್ತಾರೆ ಅದರ ಅಂಜೂರ ಮರದಲ್ಲಿ ಏನಿತ್ತಂತೆ ಎಲೆಗಳಿತ್ತು ಹಣ್ಣು ಇಲ್ಲ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಯಾರಿಗೆ ಶಾಪ ಕೊಡ್ತಾರೆ ಅಂಜೂರ ಮರಕ್ಕೆ ಏನ್ ಮಾಡ್ತಾರೆ ಶಾಪ ಕೊಡ್ತಾರೆ ಅದರ ಅದು ದೃಷ್ಟಾಂತವಾಗಿ ಅದು ಇಸ್ರೇಲ್ ಛಾಯ ಆಗಿತ್ತು ಅದರ ಸೊ ಇದು ಯೇಸು ಕ್ರಿಸ್ತನ ಒಂದು ಕಂಟ್ರೋಲ್ಡ್ ಆಂಗರ್ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಕೂಡ ನಾವು ಸಿಸ್ಟರ್ ಹೇಳ್ದಲ್ಲ ಯೇಸು ಕ್ರಿಸ್ತನ ಕೋಪ ಇತ್ತು ಅಂತ ಅಲ್ವರ ಖಂಡಿತವಾಗಿ ಯೇಸು ಕ್ರಿಸ್ತನ ಕೋಪ ಇತ್ತು ಅಲ್ಲ ಬೈಬಲ್ ಓದ್ದಂತಂದ್ರೆ ಇವ್ರ ಆಲಯದಲ್ಲಿ ಏನ್ ಮಾಡ್ತಿದ್ದಂತೆ ವ್ಯಾಪಾರ ಮಾಡ್ತಂತವ್ರ ಯೇಸು ಕ್ರಿಸ್ತ ಕಳ್ಳರು ಒಂದು ಗುಹೆಗಳ ತರ ಮಾಡ್ಕೊಂಡಿದ್ರ ಅಂತ ಹೇಳ್ತಾ ಇದಾರ ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಲ್ಲಿ ನಾ ಬೈಬಲ್ ಓದ್ಬೇಕಾದ್ರೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಎಲ್ರನ್ನ ಹೊಡಿಸ್ತಾರ ಹೆಂಗ್ ಹೊಡಿಸ್ತಾರೆ ಚಾಟಿನ್ ತಗೊಂಡು ಎಲ್ಲರಿಗೂ ಎಲ್ಲರಿಗೂ ಹೊಡಿತಾರೆ ಯೇಸು ಕ್ರಿಸ್ತ ಹಂಗಾರೆ ವ್ಯಾಪಾರ ಮಾಡೋರ್ಗ ಹೊಡಿದ್ರ ಕರೆಕ್ಟ್ ಏನ್ ಮಾಡಿದ್ರ ಯಾರು ಹೊಡಿದ್ರು ಚಾಟಿ ತಗೊಂಡು ಯಾರು ಅಲ್ಲಿ ಏನ್ ಗೊತ್ತಾ ಮಾಡ್ತಾರೆ ಇವರೆಲ್ಲ ಕೂತಿದ್ವಿ ವ್ಯಾಪಾರ ಮಾಡಕ್ಕೆ ಯೇಸು ಕ್ರಿಸ್ತ ಇವನ್ನ ಓಡಿಸ್ಬೇಕು ಅಂತ ಹೆಂಗ್ ಗೊತ್ತಾ ಮಾಡ್ತಾರೆ ಅಲ್ಲಿಂತ ಬಲಿಗಳು ಇತ್ತಲ್ಲ ಅದೆಲ್ಲ ಚಾಟ್ ತಗೊಂಡು ಏನ್ ಮಾಡ್ತಾರೆ ಇವಾಗ ಓಡಿಸ್ಬಿಡ್ತಾರೆ ಓಡಿಸ್ದಾವಾಗ ಅದನ್ನ ಇಟ್ಕೊಂಡ ಓನರ್ಗಳು ಏನ್ ಮಾಡ್ತಾರೆ ಅದನ್ನ ಅದ ಇನ್ನೇನ್ ಮಾಡ್ತಾರೆ ಇಡಕ್ಕೆ ಓಡ್ತಾರೆ ಅದೇ ಆಗಿದೆ ಆಕ್ಚುಲಿ ಯೇಸು ಕ್ರಿಸ್ತ ಮಾಡಿದ ಅಷ್ಟೇ ಹೊರತು ಚಾವಟಿ ತಗೊಂಡು ಯಾರ ಮೇಲೆ ಯೇಸು ಕ್ರಿಸ್ತ ಮಾಡಕ್ ಹೋಗಿಲ್ಲ ತನ್ನ ಕೋಪನ ವ್ಯಕ್ತಪಡಿಸಕ್ಕೆ ಹೋಗಿಲ್ಲ ಅದರ ಇದೇ ನಮ್ಮಲ್ಲಿ ಇರ್ಬೇಕಂತ ರೈಟಸ್ ಇಂಡಿಗ್ನೇಷನ್ ನೋಡಿ ಅಲ್ಲಿ ನಾವು ಓದ್ಲ ಮಾರ್ಕದಲ್ಲಿ ಏನ್ರಿ ಒಂದು ದೇವರ ಒಂದು ಯೋಜನೆ ಗೊತ್ತಿರೋಂತ ಫರಿಸೇ ಸದಸ್ಯರು ದೇವರ ಒಂದು ಯೋಜನೆ ತಕ್ಕಂತ ಏನ್ ಮಾಡಕ್ ಹೋಗಿಲ್ಲ ನಡೆಯೋದಕ್ಕೆ ಹೋಗಿಲ್ಲ ಅಲ್ವರ ಅದಕ್ಕೆ ಯೇಸು ಕ್ರಿಸ್ತಂಗೆ ಏನಾಯ್ತು ಕೋಪ ಅದರ ಈ ತರದ ಕೋಪ ನಮಗೂ ಇರ್ಬೇಕು ಅದರ ಸತ್ಯದ ವಿರುದ್ಧವಾಗಿ ಯಾರೋ ಒಬ್ರು ಮಾತಾಡ್ತಾರೆ ಅಂತಂದ್ರೆ ಅವತ್ತಿರ ಇಜ್ಜೋಡರ ನಡೆಯೋದೇನಲ್ಲ ಸರಿಯಾಗಿರೋ ಮಾತೆ ಅದ ಅದಕ್ಕೆ ಹೇಳ್ತಾರೆ ಬೈಬಲ್ನಲ್ಲಿ ಸತ್ಯಕ್ಕೂ ಮತ್ತೆ ಏನ್ರಿ ಸುಳ್ಳುಗೂ ಏನೋ ಸಂಬಂಧ ಅಲ್ಲ ಬಿಲ್ಲಾಲನ್ಗೂ ಮತ್ತೆ ಬಿಲಿಯಾಲಿನ್ಗೂ ಮತ್ತೆ ಏನ್ರಿ ಕರ್ತನ್ಗೂ ಏನ್ರಿ ಸಂಬಂಧ ಇದೆ ಅಲ್ಲ ಬೆಳಕಕ್ಕೂ ಕತ್ಲಿಗೆ ಏನಪ್ಪ ಸಂಬಂಧ ಅಂತ ಹೇಳ್ತಾರಲ್ಲ ಆ ರೀತಿ ದೇವ್ರ ಮಕ್ಕಳಿಗೆ ಸತ್ಯ ವಿಚಾರ ಏನಿರ್ಬೇಕು ಒಂದು ನೀತಿಬದ್ಧವಾದಂತ ಒಂದು ಲಿಮಿಟ್ ಅಲ್ಲಿ ಇರೋಂತ ಕೋಪ ಏನಾಗಿರ್ಬೇಕು ಇರಬೇಕು ಅದಕ್ಕೆ ಹೇಳೋದು ಅಪೋಸ್ತಲ ಪೌಲ್ ಏನಂದ್ರೆ ಸಾಯಂಕಾಲ ಏನ್ ಮಾಡಿ ನೀವು ನಿಮ್ ಕೋಪನ ತಿಳಿಸ್ಕೊಳ್ಳಿ ಅದರ ಇನ್ನೊಂದು ಇದನ್ನ ನೋಡ್ಬೇಕ್ರೆ ನಮ್ಮ ಪರಲೋಕದ ತಂದೆಯ ದೇವ್ರಿ ಅದರ ದೇವ್ರಿಗೆ ಕೋಪ ಇದೆಯಾ ಇಲ್ಲ ಅದರ ಯಾರ ಮೇಲೆ ಕೋಪ ಅವ್ರು ಯಾರ ಮೇಲೆ ಕೋಪಗೊಳ್ಬೋದು ಅವ್ರ ಕೋಪಗೊಳಂಗಿದ್ರೆ ಯಾರ ಮೇಲೆ ಅಧಿಕ ಕೋಪಗೊಳ್ಬೋದು ಚೈತನ್ ಕರೆಕ್ಟಾ ಯಾರ ಮೇಲೆ ದೇವ್ರ ಕೋಪಗೊಳ್ಬೋದು ಚೈತನ್ ಮೇಲೆ ಅವ್ನ್ ತಪ್ಪು ಮಾಡಿದ ತಕ್ಷಣ ದೇವ್ರ ತನ್ನ ಇರೋಂತ ಎಲ್ಲ ಫಿರೋಷಸ್ ಆಂಗರ್ ಏನೆಲ್ಲ ಭಯಂಕರ ಕೋಪ ಇದೆಯೋ ಇಮ್ಮಿಟ್ ಅವ್ರ ಮೇಲೆ ಮಾಡ್ಕೊಳ್ತಾ ನೋಡ್ಸ್ಬೋದಾಯ್ತು ಅದರ ನೋಡ್ಸಿದ್ರೆ ಏನಾಗಿರೋದು ಚೇತನ್ ಅವಾಗೇ ನಾಶ ಆಗ್ಬಿಟ್ಟಿರೋನು ಅರೆ ಇವತ್ತು ಈ ಲೋಕದಲ್ಲಿ ಇಷ್ಟೊಂದೆಲ್ಲ ಕೆಟ್ಟದ ಅನುಭವಗಳು ಜನಗಳಿಗೆ ಏನಾಗ್ತಾ ಇರಲ್ಲ ಆಗ್ತಾ ಇರಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾರು ಎದ್ದು ಬಂದು ಪುನರ್ತನಕ್ಕೆ ಬರ್ಬೇಕಾರೆ ದೇವ್ರನ್ನ ಖಂಡಿತವಾಗೂ ಮೊದಲಷ್ಟು ಮಹಿಮೆ ಪಡಿಸ್ತಾ ಇರಲ್ಲ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ದೇವ್ರು ಎಷ್ಟು ತಾಳ್ಮೆಯಿಂದ ವೇಟ್ ಮಾಡ್ತಾ ಇದಾರೆ ಅಂದ್ರೆ ಎಷ್ಟು ಇಯರ್ಸ್ ನಿಯರ್ಲಿ ಮೋರ್ ದೆನ್ 7,000 ಇಯರ್ಸ್ ಅಲ್ಲ ಯಾರಿಗೋಸ್ಕರ ವೇಟ್ ಮಾಡ್ತಾವ್ರೆ ಅದರ ಲೂಸಿಫರ್ನ ಅದೊಲ್ಲೋಗ್ತಲ್ಲಿ ಹಾಕಿ ನಾಶ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾವ್ರೆ
ವೇಟ್ ಮಾಡ್ರಿ. ಅದೇ ತರ ಯೇಸು ಕ್ರಿಸ್ತು ಕೂಡ ಇಸ್ರೇಲ್ ಜನಗಳಿಗೆ ಶಾಪ ಹಾಕಕ್ಕೆ ಹೋಗಿಲ್ಲ. ಯಾಕೆಂದ್ರೆ ದೇವರ ಯೋಜನೆಯಲ್ಲಿ 70ನೇ ಇಸ್ವಿಯಲ್ಲಿ ಅವ್ರ ಮೇಲೆ ದೇವ್ರ ಕೋಪ ಬರ್ತಾ ಅಂತ ಯಾರು ಚೆನ್ನಾಗಿ ಗೊತ್ತಿತ್ತು. ಅದರ ಅದಕ್ಕೆ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತು ಆ ಯೆರೂಸಲೇಮ್ ನಗರ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಕಣ್ಣೀರು ಇಡ್ತಾರೆ. ನಮ್ಗೋಸ್ಕರ ಏನ್ ಮಾಡಕೋಬಿಡಿ, ಅಳಕೋಬಿಡಿ, ನೀವೇ ಮಾಡಿ, ನಿಮ್ಗೋಸ್ಕರ ಏನ್ ಮಾಡಿ, ನೀವು ಅಳ್ಕೊಳ್ಳಿ ಅಂತ ಹೇಳ್ತಾರೆ. ಅದರ ಅದಕ್ಕೆ ಇವೆಲ್ಲ ಪಾಯಿಂಟ್ಸ್ ನಾವೇನ್ ಮಾಡಕೋ ನಾವು ಜ್ಞಾಪನ ಇಟ್ಕೊಬೇಕಾದ್ರೆ ಇನ್ನೊಂದು ವಚನ ಓದೋಣ ಎಲ್ಲಿ ಅಂತಂದ್ರೆ ಕೀರ್ತನೆ 19:11. ಕೋಪಗೊಳ್ಬೇಕಾದ್ರೆ ನಾವು ಕೆಲವು ವಿಚಾರಗಳನ್ನ ಪಾಯಿಂಟ್ಸ್ ಜ್ಞಾಪನ ಇಟ್ಕೊಂಡ್ರೆ ನಮ್ಗೆ ಓವರ್ಕಮ್ ಮಾಡಕ್ ಹೆಲ್ಪ್ ಆಗ್ಬೋದು. ಏನಂದ್ರೆ ಕೀರ್ತನೆ 19:11 ನೋಡಿ ಏನ್ ಹೇಳ್ತಾರೆ, ಪ್ರಾಪ್ಸ್ 19 ಒಂದ್ ನಿಮಿಷ ನೋಡ್ತೀನಿ. ಅವುಗಳ ಮೂಲಕ ಅಂತ ಇತ್ತು ಸರ್? ಅದೆಲ್ಲ ಬ್ರದರ್ ಏನಂತ ಬರ್ತಾರೆ ಅಂದ್ರೆ ಇಟ್ ಈಸ್ ಎ ಗ್ಲೋರಿ ಟು ಪಾಸ್ ಓವರ್ ದ ಟ್ರಾನ್ಸ್ಗ್ರೆಷನ್ ಅಂತ ಬರ್ತದೆ. ಓಕೆ, ಏನಂತಂದ್ರೆ ಏನ್ರಿ ಕೆಲವೊಂದು ತಪ್ಪುಗಳನ್ನ ಕೆಲವೊಂದು ಮಿಸ್ಟೇಕ್ಸ್ ಆಗ್ಬೇಕಾದ್ರೆ ಅದನ್ನ ಓವರ್ ಲುಕ್ ಮಾಡೋದು ಏನ್ರಿ ಒಂದು ಒಳ್ಳೆ ಥಾಟ್ ಅಂತ ಹೇಳ್ತಾರಲ್ಲ. ನಮ್ಮ ಕೋಪನ ಬರದ ರೀತಿಲಿ, ಕೋಪಗೊಳ್ಳದ ರೀತಿಲಿ ಇರ್ಬೇಕು ಅಂತಂದ್ರೆ ಕೆಲವು ವಿಚಾರಗಳನ್ನ ನಾವು ನೋಡಿದ್ರು ನೋಡೋ ಈ ತರ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರಲ್ಲ. ಅದಕ್ಕೆ ನಮ್ಮ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ಬೇಕಂದ್ರೆ ಏಷ್ಯಾದಲ್ಲಿ ಬರ್ತಾವಣ್ಣ ಈ ವಚನ, ನಮ್ಮ ಸೇವಕನಲ್ದಿರ ಇನ್ಯಾರು ಕುರುಡನು ಅಂತ ಐಸಾಯ 42. ನನ್ನ ಇಲ್ಲ ಅಲ್ಲ ನನ್ನ ದಾಸನಲ್ದಿರ ಇನ್ಯಾರು ಕುರುಡನು ಅಂತಂದ್ಬಿಟ್ಟು 42:1 ನೋಡ್ರಿ. 42:19 ಮತ್ತೆ 20. ನನ್ನ ಸೇವಕನ ಹೊರಟು ಯಾರೋ ಕೊಡೋರು. ನೋಡ್ರ ನಾನು ಕಳಿಸಿದಂತ ಒಬ್ಬ ಏನ್ರಿ ದೂತನಂತೆ ಯಾರೋ ಕಿವಿಡರು. ನೋಡ್ರ ಏನಂತೆ ಯೇಸು ಕ್ರಿಸ್ತ ಅಂತಾರ ಇನ್ಯಾರಪ್ಪ ಕಿವಿಡರು, ಅದರ ಯೇಸು ಕ್ರಿಸ್ತ ಅಂತಾರ ಕುರುಡರು ಯಾರು ಹಾಗೆ ಯಾಕೆ ನೋಡ್ರ ನನ್ನ ಭಕ್ತನ ಹಾಗೆ ಯಾರು ಕುರುಡರು. ನೋಡ್ರ ಅಂಧಕರು ಯಾರು ನೋಡ್ರ ಅದೇನ್ ಹೇಳೋದು ಅದರ ಏನ್ರಿ ಬಹು ವಿಚಾರಗಳನ್ನ ಕಂಡಿಡಿದ್ರು ಏನ್ರಿ ನೋಡಿದ್ರು ಸರಿ ಏನಂತೆ ಗಮನವಿಲ್ಲ. ಆಮೇಲೆ ನೋಡ್ರ ಕಿವಿ ತೆರೆದಿದ್ರು ಕೇಳಂದ್ ಯಾವ ವಿಚಾರದಲ್ಲಿ, ಕೆಟ್ಟದ್ನ ನೋಡೋ ವಿಚಾರದಲ್ಲಿ, ಕೆಟ್ಟದ್ನ ಎಂದ್ರೆ ಗಮನಿಸಂತ ವಿಚಾರದಲ್ಲಿ, ಕೆಟ್ಟದ್ನ ಕೇಳಂತ ವಿಚಾರದಲ್ಲಿ. ಅದರ ಇದನ್ನ ಅವಾಯ್ಡ್ ಮಾಡ್ತು ಅಂತಂದ್ರೆ ಆಟೋಮೆಟಿಕ್ ನಮ್ಮ ಕೋಪನ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು. ಅದರ ಇನ್ನೊಂದು ಏನಂತಂದ್ರೆ ಏನ್ರಿ ಮ್ಯಾಥ್ಯೂ 7:1 ಫಸ್ಟ್ ವರ್ಸ್ ಸೆಕೆಂಡ್ ವರ್ಸ್ ಓದಿಂತೀನಿ. ಮತ್ತೆ 7ನೇ ಅಧ್ಯಾಯ. ನೋಡ್ರ ತೀರ್ಪು ಮಾಡಬೇಡ್ರಿ ಹಾಗೆ ನಿಮ್ಗೆ ಏನಾಗೋದಿಲ್ಲ, ತೀರ್ಪು ಆಗೋದಿಲ್ಲ. ಆಮೇಲೆ ನೋಡ್ರ ನೀವು ಮಾಡುವಂತ ತೀರ್ಪಿಗೆ ಸರಿಯಾಗಿ ನಿಮ್ಗೇನಾಗ್ತದೆ ತೀರ್ಪು ಆಗ್ತದೆ. ನೀವು ಅಳಿವಂತ ಅಳ್ತೆಯಲ್ಲಿ ನಿಮ್ಗೇನಾಗ್ತದೆ ಅಳಿಯಲ್ಪಡ್ತಾರೆ ಅಂತ ಹೇಳ್ಬೇಕಾರೆ ಇವಾಗ ನಾವೇ ಮಾಡ್ಬೇಕು ಏನ್ರಿ ಇದನ್ನ ಬೇರೆಯವ್ರನ್ನ ತೀರ್ಪು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವೇ ಮಾಡ್ಬೇಕು. ಅರ ನಾವು ತೀರ್ಪು ಮಾಡಿ ಅವ್ನ ಕೋಪ ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಮುಂಚೆ ನಮ್ಮನ್ನ ನಾವೇ ಫಸ್ಟ್ ಮಾಡಕ್ ನಮ್ಮನ್ ಬಗ್ಗೆ ನಾವು ತೀರ್ಪು ಮಾಡ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಮುಂದೆ ಕೇಳ್ತಾರಲ್ಲ ನೀ ಅಂತಾರೆ ನಿಮ್ಮ ಸಹೋದರ ಕಣ್ಣಲ್ಲಿರೋಂತ ಒಂದು ರವೆ ನೋಡೋದಕ್ಕಿಂತ ಏನ್ರಿ ನಿನ್ನ ಕಣ್ಣಲ್ಲಿಂತ ಒಂದು ಏನ್ ಮಾಡಿ ಅದನ್ನ ನಿಮ್ ಬಿಡ್ಸ್ಕೊ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರಲ್ಲ. ಆಮೇಲೆ ಏನ್ರಿ ಜೇಮ್ಸ್ 1:19-20 ಯಾಕೋಬು 1ನೇ ಅಧ್ಯಾಯ 19:20. ನೋಡ್ರ ಏನ್ರಿ ಕಿವಿ ಕೊಡೋದಲ್ಲಿ ಕೇಳೋದಲ್ಲಿ ಹೆಂಗಿರ್ಬೇಕಂತೆ ಚುರುಕಾಗಿದ್ದು ನೋಡ್ರ ಆ ವಿಚಾರದಲ್ಲಿ ಏನಾಗಿರ್ಬೇಕಂತೆ ನಿಧಾನವಾಗಿರ್ಬೇಕು ಅಂತ ಅಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಏನ್ ತಗೋದ್ರ ಕೋಪ ಬಂದ್ಬಿಟ್ಟು ಯಾರಲ್ಲಪ್ಪ ಜಾಸ್ತಿ ಅಂತಂದ್ರೆ ಓದಿಂತೀನಿ ಇಲ್ಲಿ ಜ್ಞಾನೋಕ್ತಿಗಳು ಜ್ಞಾನೋಕ್ತಿ 14:17
ಮುಂಗೋಪಿಯು ಬುದ್ಧಿಗೆರುವನು. ನೋಡ್ರ ದ್ವೇಷಕ್ಕೆ ಪಾತ್ರನು ಮುಂಗೋಪಿಯು ಅಲ್ವರ, ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಓದಿ ಇಷ್ಟ ಓದಿ. ಅದೇ ಒಂದು ಏನ್ರಿ ದೋಷವನ್ನು ಲಕ್ಷಿಸಿದಿರೋನ್ ಏನ್ರಿ ಅವನ್ಗೆ, ಅವನಿಗೆ ಭೂಷಣ ಅದರ ಕೆಲವು ವಿಚಾರಗಳು ಗೊತ್ತಿಲ್ದಿರ ಏನ್ರಿ ನಮ್ಗೆ ತುಂಬಾ ಬೆಟರ್ ಅಲ್ವರ. ಆಮೇಲೆ ಫಿಲಿಪಿಯರ್ 4:9 ಫಿಲಿಪಿಯರ್ ಬರೆದ ಪತ್ರಿಕೆ 4:9 1 minute. Philippians 4 chapter 8 ವಚನ ಅಷ್ಟ ಶಂಸಿ. ಏನ್ ಹೇಳ್ತಾರೆ ಇವೆಲ್ಲವನ್ನ ಏನ್ ಮಾಡಿ ನೀವು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಇಂಗ್ಲಿಷ್ ಹೇಳ್ಬೇಕಂದ್ರೆ ಥಿಂಕ್ ಆನ್ ದೀಸ್ ಥಿಂಗ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾವ್ದ ಮೇಲೆ ಥಿಂಕ್ ಮಾಡ್ಬೇಕು ಅಂದ್ರೆ ಯಾವ್ದು ಮಾನ್ಯವೋ, ಯಾವ್ದು ಘನವುಳ್ಳದೋ, ಯಾವ್ದು ಯೋಗ್ಯವಾದದೋ, ಇದನ್ನ ಏನ್ ಮಾಡ್ರಿ ನೀವು ಇವನ್ನ ಥಿಂಕ್ ಮಾಡಿ ಅಂತ ಹೇಳ್ತಾರೆ. ಅದರ ಅದನ್ನ ಥಿಂಕ್ ಮಾಡೋ ಪ್ರೊಸೆಸ್ ನ ಚೇಂಜ್ ಮಾಡಿದಾವಾಗ ಆಟೋಮೆಟಿಕ್ ಏನಾಗ್ತದೆ ನಮ್ಮ ಹೃದಯದಲ್ಲಿ ಏನಾಗ್ತಾರೆ ಬರೀ ಒಳ್ಳೇದೇ ತುಂಬಿಡ್ತಾರೆ. ಹೃದಯದಲ್ಲಿ ಒಳ್ಳೇದ್ ತುಂಬಿದ್ರೆ ನಮ್ಮ ಬಾಯಿನಲ್ಲಿ ಏನಾಗ್ತಾರೆ ಅವಾಗದು ಅದು ಒಳ್ಳೇದೇ ಬರ್ತದ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಈ ತರ ನಾವು ಇದನ್ನ ಓವರ್ಕಮ್ ಮಾಡಕ್ ಏನ್ ಮಾಡಕ್ ನಾವು ಪ್ರಯತ್ನ ಮಾಡ್ಬೇಕಾದ್ರೆ ಯಾವಾಗ ಓವರ್ಕಮ್ ಮಾಡಕ್ಕೆ ಪ್ರಯತ್ನ ಮಾಡಲ್ವೋ ಅವಾಗ ಏನಾಗ್ತಾರೆ ಅಂತಂದ್ರೆ ನಾವು ನಮ್ಮ ಕೀಟ ಕಳ್ಕೊಳಕ್ ಏನ್ ಮಾಡ್ತೀವಿ ತುಂಬಾ ಸಾಧ್ಯತೆಗಳ. ರೋಮಾಪುರದಲ್ಲಿ 12:19 Romans 12:19 ನೋಡ್ರ ನೀವು ನೀವೇ ಮುಯಿಗೆ ಮುಯಿ ತೀರಿಸ್ಕೊಳ್ಳದೆ ಯಾರಿಗೆ ಬಿಟ್ಬಿಡ್ರಿ ದೇವ್ರಿಗೆ ಮಾಡಿ ಬಿಟ್ಬಿಡಿ ಅಲ್ವರ. ಸೊ ದೇವ್ರು ಅದನ್ನ ಖಂಡಿತವಾಗಿ ಏನ್ ಮಾಡ್ತಾರೆ ಆತನ ಟೈಮಲ್ಲಿ ಕೊಡ್ಬೇಕಾಗಿದ್ರೆ ದೇವ್ರ ಏನ್ ಮಾಡ್ತಾರೆ ಕೊಡ್ತಾರೆ. ಅದೇ ಕೊಡೋದು ದೇವ್ ಚಿತ್ತ ಅಲ್ಲ ಅಂತಂದ್ರು ಕೂಡ ದೇವ್ರ ಏನ್ ಮಾಡ್ತಾರೆ ಅದನ್ನ ತೆಗ್ದಾಕ್ತಾರೆ ಅಲ್ವರ. ಸೊ ಅದಕ್ಕೆ ಹೇಳ್ಬೇಕ್ರೆ ಅದ್ರ ಮುಯಿ ಮುಯಿಗೆ ತಿರ್ಸ್ಲೇಬೇಕು ಅಂತಂದ್ಬಿಟ್ಟು ಡಿಸೈಡ್ ಮಾಡೋದು ಯಾರ್ದಲ್ಲ ನಮ್ದು ಅಲ್ಲ ಅಲ್ವರ. ಅದ್ ಯಾರ ಕೆಲ್ಸ ಅದು ದೇವ್ರ ಕೆಲ್ಸ. ಸೊ ನಾವೇನ್ ಮಾಡ್ಬೇಕಂತೆ ಮುಂದಕ್ಕೆ ಓದಿ. ನೋಡ್ರ ನಿಮ್ಮ ವೈರಿ ಹಸಿದ್ರೆ ಮಾಡಿ ಫಸ್ಟ್ ಊಟಕ್ಕೆ ಬಡಿಸು. ನೋಡ್ರ ಬಾಯಿ ಯಾರಿದ್ರೆ ಏನ್ ಮಾಡ್ರಿ ನೀವು ಕುಡಿಯೋದಕ್ಕೆ ಕೊಡ್ರಿ. ನೋಡ್ರ ಹೀಗೆ ಮಾಡೋದ್ರಿಂದ ಅವನ್ ತಲೆ ಮೇಲೆ ಏನಂತಾಗ್ತಂತೆ ಕೆಂಡವನ್ನು ಕೂಡ್ಸಿಟ್ಟಂತ ಆಗ್ತದ್ರ. ಇವಾಗ ಕೆಂಡಕ್ಕೆ ಏನಾರ ಒಂದು ವಸ್ತು ಹಾಕ್ರೆ ಆಗ್ತಾರೆ ಸುಟ್ಟು ಭಸ್ಮ ಆಗ್ಬಿಡ್ತಾ ಇದ್ರ. ಈ ತರ ಕೆಟ್ಟದ್ ಮಾಡಿದವ್ರಿಗೆ ನೀವು ಒಳ್ಳೇದೇ ಮಾಡಿದವಾಗ ಏನಾಗ್ತದೆ ಅಂತಂದ್ರೆ ನಿಮ್ಮ ಒಂದು ಕೋಪ ಅದರ ಅವ್ರಲ್ಲಿಂತ ಕೋಪನ ಸುಟ್ಟಾಕಂತ ಹೇಳ್ತಾರೆ ತುಂಬಾ ಒಂದ್ ಚಾನ್ಸಸ್ ಇರ್ತಾರೆ ಅಂತ ಹೇಳ್ತಾರೆ. ಇದೇ ತರ ಏನಾಯ್ತು ಇಸ್ರೇಲ್ ಒಂದ್ಸ ಯುದ್ಧ ಆಗ್ಬೇಕಾರೆ ಎಲೀಶಾ ಏನ್ ಮಾಡ್ತಾರೆ ಅದರ ಎಲ್ಲಾ ಶತ್ರುಗಳನ್ನ ಕರ್ಸ್ಬಿಟ್ಟು ಏನ್ ಮಾಡ್ತಾರೆ ಊಟ ಹಾಕ್ತಾರೆ ಅಲ್ವರ. ಸೊ ಆ ರೀತಿ ನೋಡ್ಬೇಕ್ರೆ ನಮ್ಮ ಒಂದು ಕರ್ತವ್ಯ ಅಂದ್ರೆ ಮುಯಿಗೆ ಮುಯಿ ನಾವೇನ್ ಮಾಡ್ಕೋಬಿಡ್ದ ಆದಷ್ಟು ಈ ಒಂದು ಬ್ಯಾಡ್ ಥಾಟ್ ಗಳನ್ನ ಅವಾಯ್ಡ್ ಮಾಡಿ ನಾವೇನ್ರಿ ಕ್ರಿಸ್ತನ್ ತರ ಬೆಳೆದಿಕ್ಕೆ ಮಾಡಕ್ಕೂ ಪ್ರಯಾಸ ಮಾಡ್ಬೇಕು ನೀವು ಪಡ್ಬೇಕು. ಇವಾಗ ಪ್ರಯಾಸ ಯಾರು ಪಡ್ಬೇಕು ನಾವೇನ್ ಪಡ್ಬೇಕು. ಅದಕ್ಕೆ ಹೇಳ್ತಾರಲ್ಲ ನೀವು ಬಹು ಭಯ ಭೀತಿ ಉಳ್ಳವರಾಗಿ ನಿಮ್ಮ ರಕ್ಷಣೆ ಮಾಡಿ ನೀವು ಸಾಧಿಸಿಕೊಳ್ಳಿರಿ. ಸೊ ಸಾಧಿಸ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಜಯ ಹೊಂದೋದು ಪ್ರಯಾಸ ಪಡ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರಲ್ಲ ಯಾರು ಜಯ ಹೊಂದಿ ಏನ್ರಿ ನಾನು ಯಾವ ತರ ಜಯ ಹೊಂದಿ ತಂದೆಯ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದೀನೋ ಹಾಗೇ ಜಯ ಹೊಂದೋರ್ಗೆ ಏನ್ ಮಾಡ್ತೀನಿ ಸಿಂಹಾಸನ ಮೇಲೆ ಕೂತ್ಕೊಳಕ್ಕೆ ಅವಕಾಶ ಕೊಡ್ತೀನಿ ಅಂತಂದ್ರೆ ಅದು ನೋಡ್ಬೇಕು. ನೀವು ಸಿಂಹಾಸನ ಕೂತ್ಕೊಬೇಕು ಬಡವ ಕೂತ್ಕೊಬೇಕು ಅಂದ್ರೆ ಇದನ್ನೆಲ್ಲ ಏನ್ ಮಾಡ್ತಾವ ಪ್ರಯಾಸ ಪಡಬೇಕು ಅಂದ್ರೆ ಅದಕ್ಕೆ ನೋಡಿ ಹೇಳ್ತಾರೆ ನೋಡಿ ಪ್ರೋಬ್ಸ್ 22:24 ನೋಡ್ರ ಕೋಪಿಷ್ಟನ ಸಂಗಡ ಸ್ನೇಹ ಬೆಳೆಸಬೇಡ ಸಿಟ್ಟುಗಾರನ ಸವಾಸ ಮಾಡಬೇಡ. ಅದಕ್ಕೆ ಹೇಳ್ತಾರೆ ನಿಮ್ಮ ಸಹೋದರ ವಿರುದ್ಧ ಏನಾಯ್ತು ಅಂದ್ರೆ ಫಸ್ಟ್ ಏನ್ ಮಾಡಿ ನೀವು ಫಸ್ಟ್ ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಿ ನೀವು ಕಾಣಿಕೆ ಕೊಡೋದಕ್ಕಿಂತ ಮುಂಚೆ ನೀವು ಮಾತಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಸಮಾಧಾನ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ದೇನೋ ಇತ್ತು ಅಂದ್ರೆ ಫಸ್ಟ್ ಮಾಡಕ್ಕೆ ರೀಕನ್ಸಲ್ ಮಾಡಕ್ಕೆ
ಪ್ರಯತ್ನ ಮಾಡಬೇಕು ಅದರ ಆದರೂ ಕೂಡ ಕೇಳಲ್ಲ ಅಂತಂದ್ರೆ ನಾವೇನ್ ಮಾಡಬೇಕು ಅದನ್ನ ಬಿಟ್ಬಿಡಬೇಕು ಅದರ ಜಾಸ್ತಿ ಅದರ ಬಗ್ಗೆ ನಾವು ಅದೇ ನಾವು ಅದನ್ನೇ ಆಲೋಚನೆಯಲ್ಲಿ ಅದೇ ಡಿಸ್ಕಸ್ ಮಾಡ್ಕೊಂಡು ಕೂತ್ಕೊಂಡು ಏನಾಗ್ತಾರೆ ನಮ್ಮ ಮೈಂಡ್ ಏನಾಗ್ಬಿಡ್ತದೆ ಅದಕ್ಕೆ ಹೇಳೋದು ಸಿಟ್ಕರನ್ ಸಂಗಡ ಏನ್ ಮಾಡಕ್ ಹೋಗ್ಬಿಡಿ ನೀವು ಸಹವಾಸ ಮಾಡಕ್ ಹೋಗ್ಬೇಡಿ ಇಸ್ರೇಲ್ ಜನಗಳ ಜೊತೆ ಯೇಸುಕ್ರಿಸ್ತ ಏನ್ ಮಾಡಿದ್ದ ಹಂಗೆ ಮಾಡಿದ್ವಿ ಯೇಸುಕ್ರಿಸ್ತನ ಇಸ್ರೇಲ್ ಜನಗಳು ದ್ವೇಷ ಮಾಡಿದ್ರು ಯೇಸುಕ್ರಿಸ್ತ ಅವ್ರು ಕೆಟ್ಟದೇ ಮಾಡಕ್ ಹೋಗಿಲ್ಲ ಮಾಡಕ್ ಹೋಗಿಲ್ಲ ಆದ್ರೆ ಏನ್ ಮಾಡಿದ್ರು ಅವ್ರನ್ನ ಬಿಟ್ಟು ಏನ್ ಮಾಡಿದ್ರು ಅವರು ಅವರ ದೂರ ಹೋಗ್ಬಿಟ್ರು ಅಲ್ರ ಇನ್ನೊಂದು ವಚನ ಓದಿಂತೀನಿ ಪ್ರೋಬ್ಸ್ 15:1 ನೋಡ್ರ ಮೃದುವಾದ ಪ್ರತಿ ಉತ್ತರವು ಸಿಟ್ಟನ್ನ ಏನ್ ಮಾಡ್ತದೆ ಅಂದ್ರ ಇದೇ ತರ ದಾವಿದ್ ಒಂದ್ಸರಿ ಭಯಂಕರ ಕೋಪ ಬರ್ತದೆ ಯಾರ ಮೇಲೆ ಅಂದ್ರೆ ನಾಬೋತನ ಮೇಲೆ ನಾಬೋತನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ ಅಂದ್ರ ಅವಾಗ ಅವ್ರ ಕೋಪನ ಯಾರು ತಂಡಕ್ಕೆ ಮಾಡ್ತಾರೆ ಅಬಿಗೈಲ್ ಅದರ ಯಾರೋದು ನಾಬೋತಿನ ಹೆಂಡತಿ ಅಲ್ವರ ಒಂದು ಸಮಾಧಾನದ ರೀತಿಯಲ್ಲಿ ಮಾತಾಡ್ಬಿಟ್ಟು ದಾವಿದ್ದನ ಕೋಪನ ಏನ್ ಮಾಡ್ತಾಳೆ ತಂಡಕ್ಕೆ ಮಾಡ್ತಾರೆ ಅದರ ಜ್ಞಾನವಾಗಿ ಏನ್ರಿ ಮಾತಾಡೋ ವಿಚಾರದಲ್ಲಿ ಮಾಡೋದು ಎಲ್ಲಾ ವಿಚಾರಗಳನ್ನ ಅಂದ್ರೆ ಅದಕ್ಕೆ ಇನ್ನೊಂದ್ ಕಡೆ ಬೈಬಲ್ ಬರ್ತದೆ ಅಂದ್ರೆ ಎ ಸಾಫ್ಟ್ ಆನ್ಸರ್ ಬ್ರೇಕ್ಸ್ ಎ ಬೋನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರ ಆತರ ಏನ್ ಮಾಡ್ಬೇಕು ದೇವ್ರ ಮಕ್ಳು ಮೃದುವಾದ ರೀತಿಯಲ್ಲಿ ಮಾಡಕ ಮಾತಾಡಂಗಿರ್ಬೇಕು ಅದರ ಇನ್ನೊಂದು ವಚನ ಓದಿಂತೀನಿ ಪ್ರಾಬ್ಸ್ 14:17 ನೋಡ್ರ ಮುಂಗೋಪಿಯೋ ಬುದ್ಧಿ ಕೆಡುವನೋ ನೋಡ್ರ ಕುಯುಕ್ತ ಉಳ್ಳವನೇನ್ರಿ ದ್ವೇಷಕ್ಕೆ ಪಾತ್ರನೋ ಅದರ ಇನ್ನೊಂದು ವಚನ ಪ್ರಾಬ್ಸ್ 16:32 ನೋಡ್ರ ದೀರ್ಘ ಶಾಂತನು ಶೂರನಿಗಿಂತ ಶ್ರೇಷ್ಠ ನೋಡ್ರ ತನ್ನನ್ನು ಆಳುವನು ಪಟ್ಟಣವನ ಗೆದ್ದವನ್ಕಿಂತ ಏನ್ರಿ ಅವನು ಶ್ರೇಷ್ಠ ಅದರ ನಮ್ಮ ಪ್ರಾಬ್ಸ್ 30:33 ಜ್ಞಾನೋಕ್ತಿ 30:33 ಜ್ಞಾನೋಕ್ತಿ 30:33 ನೋಡ್ರ ಕೋಪ ಕಳಕ್ರೆ ಏನಂತೆ ಜಗಳ ಅದರ ತಿರ್ಗಾ ಬರ್ರಿ ಅದೇ ಕೋಪದಲ್ಲೇ ಮಾತಾಡ್ತಾ ಇದ್ರೆ ಏನಾಗ್ತಾರೆ ಕೋಪದಲ್ಲಿ ಮಾತಾಡಿ ಮಾತಾಡಿ ಅಂದ್ರೆ ಜಗಳ ಶುರು ಆಗ್ತದೆ ಅಲ್ರ ಅದಕ್ಕೆ ಹೊಂಡಿಂತೀನಿ ಪ್ರಸಂಗಿ 7:9 ಪ್ರಸಂಗಿ 7:9 ವಚನ ಅದರ ಏನ್ರಿ ಅಲ್ರ ಅದಕ್ಕೆ ಇಂಗ್ಲಿಷ್ ಬರ್ತಾರೆ ಆಂಗರ್ ಡ್ವೆಲ್ಸ್ ಇನ್ ದ ಬಾಸಮ್ ಆಫ್ ಎ ಫೂಲ್ ಅಂತ ಬರ್ತಾರೆ ಅದೇ ತಾನೇ ಅರ್ಥ ಅಲ್ಲಿ ಬರೋದು ಅದರ ಮೂಡನ ಒಂದು ಎದೆಲೆ ಇರ್ತಂತೆ ಕೋಪ ಅದರ ಅಂದ್ರೆ ಶಾರ್ಟ್ ಟೆಂಪರ್ ಅವ್ರ ಕ್ಯಾರೆಕ್ಟರ್ ಹೆಂಗಿರ್ತಾರೆ ಅಂತ ಅಂತಂದ್ರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇದನ್ನೆಲ್ಲ ನಾವೇನ್ ಮಾಡ್ಬೇಕು ಜಯಿಸೋದಿಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆ ಅದಕ್ಕೆ ಯೇಸುಕ್ರಿಸ್ತ ಹೇಳಿದ್ದು ಕೊನೆಯದಾಗಿ ಏನ್ರಿ ಎಫಿಷಿಯನ್ಸ್ 4:26 ಅಲ್ಲಿ ಏನಂತ ನೋಡಿದ್ರಿ ನಾವು ಪಾಪ ಮಾಡಿದ್ರು ಏನ್ ಮಾಡಕ್ ಹೋಗ್ಬಿಡಿ ಕೋಪ ಮಾಡಿದ್ರು ಪಾಪ ಮಾಡಕ್ಕೆ ಹೋಗ್ಬೇಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿಲ್ಲ ಅಂದ್ರೆ ಏನಂದ್ರೆ ನಮ್ಮ ಒಂದು ಕೋಪ ಯಾವ ವಿಚಾರದಲ್ಲಿ ಮಾತ್ರ ಇರ್ಬೇಕು ಅಂದ್ರೆ ಏನ್ರಿ ದೇವರಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸತ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಇರ್ಬೇಕು ಅಷ್ಟೇ ಹೊರತು ಆದ್ರೆ ಅದು ವ್ಯಕ್ತಿಗಳ ಮೇಲೆ ನೋಡ್ಸಂತದ್ ಏನಾಗಿರ್ಬಾರ್ದು ಇರಬಾರ್ದು ಅಂದ್ರೆ ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋರ ಸ್ವರ್ಗಳೇ ನಾವು ಆದಷ್ಟು ಏನ್ ಮಾಡೋಣ ನಮ್ಮಲ್ಲಿರೋಂಥ ಕೋಪಗಳನ್ನ ಕಮ್ಮಿ ಮಾಡಿ ಜಯಿಸದಿದ್ದ ಏನ್ ಮಾಡೋಣ ನಾವು ಮುಂದೆ ಬರೋ ದಿನಗಳಲ್ಲಿ ನಾವು ಪ್ರಯಾಸ ಪಡೋಣ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆಮೇನ್ ತುಂಬಾ ಒಳ್ಳೆಯ ಸಂದೇಶವನ್ನ ಬ್ರದರ್ ಅವರು ನಮ್ಗೆ ಕೊಟ್ಟಿದ್ದಾರೆ